ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದಲ್ಲಿ ನೀವು ಆಯ್ದುಕೊಂಡಂತಹ ಎಲ್ಲ ರೆಸೊಲ್ಯೂಷನ್ಗಳು ಈಡೇರಲಿ ಎಂದು ನಾನು ಆಶಿಸುತ್ತೇನೆ. ಇಂದು ನಾವು ಡಿಸೆಂಬರ್ ತಿಂಗಳ ಪ್ರಚಲಿತ ವಿದ್ಯಮಾನಗಳ ಕುರಿತು ಮುಖ್ಯವಾದ 100 ಪ್ರಶ್ನೆಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಹಾಗಾದರೆ ಬನ್ನಿ. ಮಿಜೋರಾಂನ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ: ಜೋರಾಮ್ ಥಾಂಗ. ಜೋರಾಮ್ರವರು ಮುಖ್ಯಮಂತ್ರಿ ಹುದ್ದೆಗೆ ಏರುತ್ತಿರುವುದು ಇದು 3ನೇ ಬಾರಿ. ಇದಕ್ಕೂ ಮೊದಲು 1998 ಮತ್ತು 2008 ಇವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದರು. 40 ವಿಧಾನಸಭಾ ಕ್ಷೇತ್ರಗಳ ಪೈಕಿ 26 ಸ್ಥಾನಗಳನ್ನು ಗೆದ್ದ MNF ಅಂದರೆ ಮಿಜೋ ನ್ಯಾಷನಲ್ ಫ್ರಂಟ್ ಪಕ್ಷವು 10 ವರ್ಷಗಳ ಬಳಿಕ ಮಿಜೋರಾಂನಲ್ಲಿ ಮರಳಿ ಅಧಿಕಾರಕ್ಕೆ ಬಂದಿದೆ. 2008 ಕಾಂಗ್ರೆಸ್ವು MNFನಿಂದ ಅಧಿಕಾರ ಕಿತ್ತುಕೊಂಡಿತ್ತು. ಮಿಜೋರಾಂನ ರಾಜಧಾನಿ ಐಜ್ವಾಲ್, ಮಿಜೋರಾಂನ ರಾಜ್ಯಪಾಲರು ಕೆ ರಾಜಶೇಖರನ್, ಮಿಜೋರಾಂನ ನೂತನ ಉಪಮುಖ್ಯಮಂತ್ರಿ ತಾವ್ನಲುಯಾ ಮತ್ತು ಮಿಜೋರಾಂನ ಮಾಜಿ ಮುಖ್ಯಮಂತ್ರಿಯಾಗಿದ್ದವರು ಲಾಲ್ ತನ್ಹುಲಾ. 2018 ಜ್ಞಾನಪೀಠ ಪುರಸ್ಕಾರ ಯಾರಿಗೆ ಲಭಿಸಿದೆ? ಉತ್ತರ: ಆಂಗ್ಲ ಭಾಷೆಯ ಕಾದಂಬರಿಕಾರ ಅಮಿತಾಭ್ ಘೋಷ್ ಅವರಿಗೆ. ಸಾಹಿತ್ಯ ಕ್ಷೇತ್ರಕ್ಕೆ ಇವರು ನೀಡಿದ ಜೀವಮಾನದ ಸಾಧನೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಖ್ಯಾತ ಸಾಹಿತಿ ಪ್ರತಿಭಾ ರೇ ನೇತೃತ್ವದ ಸಮಿತಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಘೋಷ್ ಅವರ ಪ್ರಮುಖ ಕೃತಿಗಳು ಶ್ಯಾಡೋ ಲೈನ್ಸ್, ದಿ ಗ್ಲಾಸ್ ಪ್ಯಾಲೇಸ್, ದಿ ಹಂಗ್ರಿ ಟೈಡ್, ಸೀ ಆಫ್ ಪಾಪೀಸ್, ರಿವರ್ಸ್ ಆಫ್ ಸ್ಮೋಕ್, ಫ್ಲಡ್ ಆಫ್ ಫೈರ್ ಮುಂತಾದ ಕಾದಂಬರಿಗಳನ್ನು ರಚಿಸಿದ್ದಾರೆ. ಇಸ್ರೋವು ದೇಶದ ಅತ್ಯಾಧುನಿಕ ಸಂವಹನ ಉಪಗ್ರಹವಾದ GSAT-7A ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದೆ. ಈ ಉಡಾವಣೆಗೆ ಉಪಯೋಗವಾದ ಉಡಾವಣಾ ವಾಹನ ಯಾವುದು? ಉತ್ತರ: GSLV-F11 ರಾಕೆಟ್ ಮೂಲಕ GSAT-7A ಉಪಗ್ರಹವನ್ನು ಶ್ರೀಹರಿಕೋಟಾದ ಸತೀಶ್ ಧವನ್ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು. GSAT-7A ಮುಖ್ಯ ಉದ್ದೇಶ ಭಾರತದ ವಾಯುಪಡೆಯ ಸಂವಹನ ವ್ಯವಸ್ಥೆಯನ್ನು ಉತ್ತಮಪಡಿಸುವುದು. GSAT-7A ಉಪಗ್ರಹದ ತೂಕ 2,250 kg. ಈ ಉಡಾವಣೆಯು 2018 7ನೇ ಉಡಾವಣೆ ಹಾಗೂ ಈ ವರ್ಷದ ಕೊನೆಯ ಉಡಾವಣೆ. GSLV-F11 ಇಸ್ರೋದ 4ನೇ ತಲೆಮಾರಿನ ಉಡಾವಣಾ ವಾಹನವಾಗಿದೆ. GSLV-F11 ಮೂಲಕ 69ನೇ ಉಡಾವಣೆ ಇದಾಗಿದೆ. ಇತ್ತೀಚೆಗೆ ಯಾವ ದೇಶದಲ್ಲಿ ಗರ್ಭಪಾತವನ್ನು ಕಾನೂನುಬದ್ಧ ಮಾಡಲಾಗಿದೆ? ಉತ್ತರ: ಐರ್ಲ್ಯಾಂಡ್. ಈವರೆಗೆ ತೊಂದರೆಯಲ್ಲಿರುವ ಭ್ರೂಣವನ್ನು ಗರ್ಭಪಾತ ಮಾಡಲಾಗದೆ ಸಾಕಷ್ಟು ಮಹಿಳೆಯರು ತೊಂದರೆ ಅನುಭವಿಸುತ್ತಿದ್ದರು. ಇನ್ನು ಮುಂದೆ ಭ್ರೂಣದ ಬೆಳವಣಿಗೆ ಅಸ್ವಾಭಾವಿಕವಾಗಿದ್ದು ಜೀವಕ್ಕೆ ತೊಂದರೆಯಿದ್ದರೆ, ತಾಯಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಅಪಾಯದಲ್ಲಿದ್ದರೆ 12 ವಾರಗಳವರೆಗಿನ ಭ್ರೂಣದ ಗರ್ಭಪಾತಕ್ಕೆ ಅವಕಾಶ ಇರಲಿದೆ. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕೆಂದರೆ ಅದು ಸವಿತಾ ಹಾಲಪ್ಪನವರದು. ಸವಿತಾ ಹಾಲಪ್ಪನವರ ಪೂರ್ತಿ ರಿಪೋರ್ಟ್ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ಅಥವಾ ಅವರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳಿದುಕೊಳ್ಳಬೇಕೆಂದರೆ ಮೇಲೆ ಕಾಣಿಸುವ ಲಿಂಕನ್ನು ಪ್ರೆಸ್ ಮಾಡಿ.
ಅಲ್ಲಿ ಅವರ ಕೇಸಿನ ಪೂರ್ಣ ವಿವರವನ್ನು ನೀಡಲಾಗಿದೆ. ದೇಜಗೌ ಟ್ರಸ್ಟ್ ನೀಡುವ 2018 ಸಾಲಿನ ವಿಶ್ವ ಮಾನವ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಉತ್ತರ, ಡಾಕ್ಟರ್ ಕೆವಿ ನಾರಾಯಣ. ಪ್ರಶಸ್ತಿಯು 20,000 ನಗದನ್ನು ಒಳಗೊಂಡಿದೆ. ಸಾವಿತ್ರಮ್ಮ ದೇಜಗೌ ಮಹಿಳಾ ಪ್ರಶಸ್ತಿಗೆ ಆಯ್ಕೆಯಾದವರು ಮೀರಾ ಶಿವಲಿಂಗಯ್ಯ. ಪ್ರಶಸ್ತಿಯು 20,000 ನಗದನ್ನು ಒಳಗೊಂಡಿದೆ. ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್ ನೀಡುವ ಕರ್ನಾಟಕ ರತ್ನ ನಾಡೋಜ ಡಾಕ್ಟರ್ ದೇಜಗೌ ಪ್ರಶಸ್ತಿಗೆ ಆಯ್ಕೆಯಾದವರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿ. ಈ ಪ್ರಶಸ್ತಿಯು 20,000 ನಗದನ್ನು ಒಳಗೊಂಡಿದೆ. ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್ ನೀಡುವ ದಿವಂಗತ ಎಚ್ ಕೆ ವೀರಣ್ಣಗೌಡ ಪತ್ರಿಕೋದ್ಯಮ ಪ್ರಶಸ್ತಿಗೆ ಆಯ್ಕೆಯಾದವರು ತುಮಕೂರಿನ ಪತ್ರಕರ್ತ ಎಸ್ ನಾಗಣ್ಣ. ಈ ಪ್ರಶಸ್ತಿಯು 15,000 ನಗದನ್ನು ಒಳಗೊಂಡಿದೆ. ಯಾವ ದೇಶದ ಸರ್ಕಾರವು ಭಾರತದ 2,500 ಮತ್ತು 200 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಬಳಕೆಯನ್ನು ನಿಷೇಧಿಸಿದೆ? ಉತ್ತರ, ನೇಪಾಳದ ಸರ್ಕಾರ. ಈ ಕ್ರಮದಿಂದಾಗಿ ಭಾರತದಲ್ಲಿ ಕೆಲಸ ಮಾಡುವ ನೇಪಾಳದ ಕಾರ್ಮಿಕರು ಮತ್ತು ನೇಪಾಳಕ್ಕೆ ಪ್ರವಾಸ ತೆರಳುವ ಭಾರತೀಯರಿಗೆ ತೊಂದರೆಯಾಗಲಿದೆ. ನೇಪಾಳದ ರಾಜಧಾನಿ ಕಠ್ಮಂಡು, ನೇಪಾಳದ ಕರೆನ್ಸಿ ರುಪಿ, ನೇಪಾಳದ ರಾಷ್ಟ್ರಪತಿ ಬಿದ್ಯಾದೇವಿ ಭಂಡಾರಿ ಮತ್ತು ನೇಪಾಳದ ಪ್ರಧಾನಮಂತ್ರಿ ಖಡ್ಗಪ್ರಸಾದ್ ಓಲಿ. ಬಾಬಾ ಆಮ್ಟೇರವರ ಪೂರ್ಣ ಹೆಸರೇನು? ಉತ್ತರ, ಮುರಳೀಧರ ದೇವದಾಸ್ ಆಮ್ಟೆ. ಸಾಮಾಜಿಕ ಕಾರ್ಯಕರ್ತ ಬಾಬಾ ಆಮ್ಟೇರವರ 104ನೇ ಜನ್ಮದಿನದ ಅಂಗವಾಗಿ ಡಿಸೆಂಬರ್ 26 ಗೂಗಲ್ನ ಡೂಡಲ್ ಗೌರವ ಸಲ್ಲಿಸಿದೆ. ಇವರ ಜನನ ಡಿಸೆಂಬರ್ 24 1914 ಮಹಾರಾಷ್ಟ್ರದಲ್ಲಿ ಇವರು ಜನಿಸಿದರು. ತಮ್ಮ ಜೀವನವನ್ನು ಕುಷ್ಠರೋಗಿಗಳು, ಅಂಗವಿಕಲರು, ಹಿಂದುಳಿದ ಸಮುದಾಯದವರ ಸೇವೆಗೆ ಮುಡುಪಾಗಿಟ್ಟಿದ್ದರು. 1949 ಕುಷ್ಠರೋಗಿಗಳ ಪುನರ್ವಸತಿಗಾಗಿ ಆನಂದವನ ಆಶ್ರಮ ಸ್ಥಾಪಿಸಿದರು. ಇವರ ಸಾಮಾಜಿಕ ಕಳಕಳಿಗೆ ಪದ್ಮಶ್ರೀ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಪ್ರಶಸ್ತಿ, ಗಾಂಧಿ ಪ್ರಶಸ್ತಿಗಳು ಅರಸಿ ಬಂದಿವೆ. ದೇಶದಲ್ಲಿ ಏಕತೆಯ ಅರಿವು ಮೂಡಿಸಲು ತಮ್ಮ 72ನೇ ವಯಸ್ಸಿನಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆಯಲ್ಲಿ ಮಾತ್ರ ಮಾಡಿದರು. ಇವರು ವಿಧಿವಶರಾದ ದಿನ ಫೆಬ್ರವರಿ 9, 2008. RBIನ 25ನೇ ಗವರ್ನರ್ ಆಗಿ ಆಯ್ಕೆಯಾದವರು ಯಾರು? ಉತ್ತರ, ಶಕ್ತಿಕಾಂತ್ ದಾಸ್. RBI ಸ್ಥಾಪನೆಯಾದ ವರ್ಷ ಏಪ್ರಿಲ್ 1, 1935. ಇದರ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ಮುಂಬೈನಲ್ಲಿದೆ. ಇವರನ್ನು ಅಂದರೆ RBI ಮುಖ್ಯಸ್ಥರನ್ನು ನೇಮಕ ಮಾಡುವವರು ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಇವರನ್ನು ಆಯ್ಕೆ ಮಾಡುತ್ತಾರೆ. ಇವರ ಅಧಿಕಾರಾವಧಿ 3 ಹಾಗೂ ಮೊದಲನೇ RBI ಗವರ್ನರ್ ಒಸ್ಬೋರ್ನ್ ಸ್ಮಿತ್. ಇವರು ಬ್ರಿಟಿಷರು ಹಾಗೂ ಭಾರತದಿಂದ ಆಯ್ಕೆಯಾದ ಮೊದಲ ಗವರ್ನರ್ CD ದೇಶ್ಮುಖ್. 24ನೇ ಗವರ್ನರ್ ಅಂದರೆ ಶಕ್ತಿಕಾಂತ್ ದಾಸ್ಗಿಂತ ಮುಂಚಿನವರು ಯಾರೆಂದರೆ ಊರ್ಜಿತ್ ಪಟೇಲ್. ದೇಶದ ಅತ್ಯಂತ ಉದ್ದದ ರಸ್ತೆ, ರೈಲು, ಸೇತುವೆ ಯಾವುದು? ಉತ್ತರ, ಬೋಗಿಬಿಲ್ ಸೇತುವೆ. ಈ ಸೇತುವೆಯು ಉದ್ದ 4.94 ಕಿಲೋಮೀಟರ್. ಈ ಸೇತುವೆಯು ಅಸ್ಸಾಂ ಅರುಣಾಚಲ ಪ್ರದೇಶದ ಮಧ್ಯೆ ಸಂಪರ್ಕ ಕಲ್ಪಿಸುತ್ತದೆ. ದೇಶದ ಅತ್ಯಂತ ಉದ್ದದ ರಸ್ತೆ ರೈಲು ಬೋಗಿಬಿಲ್ ಸೇತುವೆಯನ್ನು ಮೊದಲ ಬಾರಿ ಹಾದು ಹೋಗಲಿರುವ ತನ್ಸುಕಿಯಾ ನಹರ್ಲ್ಗಾನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿರವರು ಡಿಸೆಂಬರ್ 25, 2018 ಚಾಲನೆ ನೀಡಿದ್ದರು. ಚೀನಾದೊಂದಿಗೆ ಗಡಿ ಹಂಚಿಕೊಂಡಿರುವ ಅರುಣಾಚಲ ಪ್ರದೇಶದ ಗಡಿಭಾಗಗಳಿಗೆ ಸೇನಾ ವಾಹನಗಳ ತ್ವರಿತ ರವಾನೆಗೆ ಈ ಸೇತುವೆ ನೆರವಾಗಲಿದೆ.
ಬೋಗಿಬಿಲ್ ಸೇತುವೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬೇಕೆಂದರೆ ಮೇಲೆ ಕಾಣಿಸುವ ಐ ಬಟನ್ನ ಮೇಲೆ ಪ್ರೆಸ್ ಮಾಡಿ. ಶನಿಯ ಉಂಗುರಗಳು ವೇಗವಾಗಿ ತೆಳುವಾಗುತ್ತಿವೆ. ಇದೇ ರೀತಿಯಲ್ಲಿ ಸಾಗಿದರೆ ಮುಂದಿನ 10 ಕೋಟಿ ವರ್ಷಗಳಲ್ಲಿ ಇವು ಸಂಪೂರ್ಣವಾಗಿ ಮಾಯವಾಗಲಿವೆ ಎಂದು ನಾಸಾ ಹೇಳಿದೆ. ಇದಕ್ಕೆ ಕಾರಣವೇನು? ಹಿಮಕಣಗಳಿಂದ ಕೂಡಿರುವ ಈ ಗ್ರಹವು ತನ್ನ ಗುರುತ್ವಬಲದ ಪ್ರಭಾವಕ್ಕೆ ಒಳಗಾಗಿ ಧೂಳಿನ ಮಳೆ ಸುರಿಸುತ್ತಿದೆ. ಈ ಮಳೆಯ ನೀರು ಶನಿಯ ಉಂಗುರಗಳಲ್ಲಿ ಸಂಗ್ರಹವಾಗುತ್ತಿದೆ. ಅರ್ಧ ತಾಸಿನಲ್ಲಿ ಈಜುಕೊಳವನ್ನು ಭರ್ತಿ ಮಾಡುವಷ್ಟು ನೀರು ಇಲ್ಲಿ ಸೇರುತ್ತದೆ. ಈ ಕಾರಣದಿಂದ ಶನಿಯ ಉಂಗುರಗಳು ವೇಗವಾಗಿ ತೆಳುವಾಗುತ್ತಿವೆ ಎಂದು ಹೇಳಲಾಗುತ್ತಿದೆ. ಶನಿ ಗ್ರಹವು ಉಂಗುರಗಳೊಂದಿಗೆಯೇ ರಚನೆಯಾಗಿದೆಯೇ ಅಥವಾ ಕಾಲಾನಂತರದಲ್ಲಿಯೇ ಈ ಉಂಗುರಗಳು ಅಂದವನ್ನು ಶನಿ ಪಡೆದುಕೊಂಡಿದೆಯೇ ಎಂಬುದಕ್ಕೆ ಉತ್ತರ ಈಗ ದೊರಕಿದೆ. ಈ ಉಂಗುರಗಳು ಕೇವಲ 10 ಕೋಟಿ ವರ್ಷ ವಯಸ್ಸಿನವುಗಳಾಗಿರುವುದರಿಂದ ಕಾಲಾನಂತರದಲ್ಲಿಯೇ ಇವು ರಚನೆಗೊಂಡಿವೆ. ಏಕೆಂದರೆ ಪ್ರಸ್ತುತ ಶನಿಯ ವಯಸ್ಸು 400 ಕೋಟಿ ವರ್ಷಗಳಾಗಿವೆ. ಬೇಹುಗಾರಿಕಾ ಸಂಸ್ಥೆ ಅಂದರೆ IBA ಇಂಟೆಲಿಜೆನ್ಸ್ ಬ್ಯೂರೋದ ಮತ್ತು ರಿಸರ್ಚ್ ಅನಾಲಿಸಿಸ್ ವಿಂಗ್ದ ಮುಖ್ಯಸ್ಥರು ಯಾರು? ಉತ್ತರ, IBA ಮುಖ್ಯಸ್ಥರು ರಾಜೀವ್ ಜೈನ್ ಮತ್ತು ರಾನ ಮುಖ್ಯಸ್ಥರು ಅನಿಕ್ ಕೆ ದಸ್ಮಾನ. ಜೈನ್ರವರ ಸೇವಾವಧಿ December 30ಕ್ಕೆ ಕೊನೆಗೊಳ್ಳಬೇಕಿತ್ತು ಮತ್ತು ದಸ್ಮಾನರವರ December 29ಕ್ಕೆ ಇವರು ನಿವೃತ್ತರಾಗಿದ್ದರು. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇಬ್ಬರ ಸೇವಾವಧಿಯನ್ನು 6 ತಿಂಗಳ ಕಾಲ ವಿಸ್ತರಿಸಲಾಗಿದೆ. ಕುಪ್ಪಳ್ಳಿಯ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕೊಡಮಾಡುವ 2018ನೇ ಸಾಲಿನ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಆಯ್ಕೆಯಾದವರು ಯಾರು? ಉತ್ತರ, ಉರ್ದು ಸಾಹಿತಿಗಳಾದ ಜಿಲಾನಿ ಬಾನೋ ಮತ್ತು ರತನ್ ಸಿಂಗ್. ಈ ಪುರಸ್ಕಾರವು 5 ಲಕ್ಷ ರೂಪಾಯಿಗಳನ್ನು ಒಳಗೊಂಡಿದೆ. ಪ್ರಸ್ತುತ ಭಾರತದಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಭೇದವಾದ ಹೆಬ್ಬಕಗಳ ಸಂಖ್ಯೆ ಎಷ್ಟು? ಉತ್ತರ, ಅಂದಾಜು 150. ಅತಿ ಹೆಚ್ಚು ಹೆಬ್ಬಕಗಳನ್ನು ಹೊಂದಿರುವ ರಾಜ್ಯ ರಾಜಸ್ಥಾನ. ಹೆಬ್ಬಕಗಳ ವೈಜ್ಞಾನಿಕ ಹೆಸರು ಅರ್ಡಿಯೋಟಿಸ್ ನಿಗ್ರಿಸೆಪ್ಸ್. ಭಾರತದಲ್ಲೇ ಅತಿ ದೊಡ್ಡದಾದ ಮತ್ತು ಹೈಟೆಕ್ ಜಾನುವಾರು ಮಾರುಕಟ್ಟೆ ಯಾವ ನಗರದಲ್ಲಿದೆ? ಉತ್ತರ, ದಾವಣಗೆರೆಯಲ್ಲಿ. ಈ ಮಾರುಕಟ್ಟೆಯಲ್ಲಿ ರೈತರು ಉಳಿಯಲು ವ್ಯವಸ್ಥೆ, ಜಾನುವಾರಿಗೆ ನೀರು, ನೆರಳು, ಮೇವು, ಪಶು ವೈದ್ಯಕೀಯ ಸೇವೆ, ಹೀಗೆ ಎಲ್ಲ ಸೌಲಭ್ಯಗಳನ್ನು ಈ ಮಾರುಕಟ್ಟೆ ಹೊಂದಿದೆ. ಈ ಮಾರುಕಟ್ಟೆ ದೇಶದಲ್ಲೇ ಅತಿ ದೊಡ್ಡದಾದ ಹೈಟೆಕ್ ಗೋಸಂತೆ ಎಂಬ ಹಿರಿಮೆಯನ್ನು ಹೊಂದಿದೆ. ಏನಿದು ಮಾಣಿಪ್ಪಾಡಿ ಅಥವಾ ವಕ್ಫ್ ವರದಿ? ಉತ್ತರ, ಈ ವರದಿಯು ವಕ್ಫ್ ಮಂಡಳಿಯು ಸ್ಥಿರಾಸ್ತಿ ಕಬಳಿಕೆಗೆ ಸಂಬಂಧಿಸಿದೆ. 2012ರಲ್ಲಿ ಕರ್ನಾಟಕದ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಾಣಿಪ್ಪಾಡಿರವರು ಆಗಿನ ಮುಖ್ಯಮಂತ್ರಿಯಾಗಿದ್ದ ಸದಾನಂದ ಗೌಡರವರಿಗೆ ವಕ್ಫ್ ವರದಿಯನ್ನು ಸಲ್ಲಿಸುತ್ತಾರೆ. ಈ ವರದಿಯ ಪ್ರಕಾರ ಕರ್ನಾಟಕದ ವಕ್ಫ್ ಮಂಡಳಿಯ ಅಧೀನದಲ್ಲಿದ್ದ ಸ್ಥಿರಾಸ್ತಿ 27,000 ಎಕರೆ ಜಾಗವು ಅಕ್ರಮವಾಗಿ ಕಬಳಿಕೆಯಾಗಿದೆ ಎಂದು ಆರೋಪಿಸುತ್ತಾರೆ. ಈ ಆಸ್ತಿಯ ಮೌಲ್ಯ ಅಂದಾಜು 2 ಟ್ರಿಲಿಯನ್ ರೂಪಾಯಿ. ಕರ್ನಾಟಕದ ವಿಧಾನ ಪರಿಷತ್ತಿನ ನೂತನ ಸಭಾಧ್ಯಕ್ಷರು ಯಾರು? ಉತ್ತರ, ಕೆ ಪ್ರತಾಪ್ ಚಂದ್ರ ಶೆಟ್ಟಿ. ವಿಧಾನ ಪರಿಷತ್ತಿನ ಉಪಸಭಾಧ್ಯಕ್ಷರಾಗಿದ್ದವರು SL ಧರ್ಮೇಗೌಡ, ಅಂದರೆ ಇವರು ಪ್ರಸ್ತುತ ಇರುವವರು. ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮಾವೇಶದಲ್ಲಿ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಆಕ್ಷನ್ ಅವಾರ್ಡ್ನ ವಿಜೇತ ಭಾರತದ ನವೋದ್ಯಮ ಯಾವುದು? ಇನ್ನು ಹೇಳುತ್ತಿದ್ದೇನೆ, ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮಾವೇಶದಲ್ಲಿ ಯುನೈಟೆಡ್ ನೇಷನ್ಸ್
ಕ್ಲೈಮೇಟ್ಸ್ ಆಕ್ಷನ್ ಅವಾರ್ಡ್ನ ವಿಜೇತ ಭಾರತದ ನವೋದ್ಯಮ ಯಾವುದು? ಉತ್ತರ ಪ್ರದೇಶದ ಮೂಲದ ಹೆಲ್ಪ್ ಅಸ್ ಗ್ರೀನ್ ನವೋದ್ಯಮ. ಉತ್ತರ ಪ್ರದೇಶದ ದೇವಾಲಯಗಳಿಂದ ಪ್ರತಿದಿನವೂ 8.4 kg ಹೂವಿನ ತ್ಯಾಜ್ಯವು ಫ್ಲವರ್ ರೀಸೈಕ್ಲಿಂಗ್ ತಂತ್ರಜ್ಞಾನದ ಮೂಲಕ ಕರಕುಶಲ ವಸ್ತು, ಸಾವಯವ ಗೊಬ್ಬರ, ಮಾಲಿನ್ಯರಹಿತ ಊದುಗಡ್ಡಿ ಹಾಗೂ ಸುಲಭವಾಗಿ ಕರಗಬಲ್ಲ ಪಟ್ಟಣಗಳಿಗಾಗಿ ಮಾರ್ಪಾಡಾಗುತ್ತಿವೆ. ಈವರೆಗೂ ಈ ನವೋದ್ಯಮ 11,060 ಟನ್ ತ್ಯಾಜ್ಯವನ್ನು ಮರುಬಳಕೆಗೆ ಮಾಡಿದೆ. ಭಾರತದ ಈ ನವೋದ್ಯಮದ ಜೊತೆಗೆ 13 ದೇಶಗಳಿಗೆ ಈ ಅವಾರ್ಡ್ ದೊರೆತಿದೆ. 2018-19 ವಿಶ್ವಕಪ್ ಹಾಕಿ ಟೂರ್ನಿಯ ವಿಜೇತ ತಂಡ ಯಾವುದು? ಉತ್ತರ, ಬೆಲ್ಜಿಯಂ. ಬೆಲ್ಜಿಯಂ ತಂಡವು ಅಂತಿಮ ಪಂದ್ಯದಲ್ಲಿ 3-2 ಮುನ್ನಡೆಯಿಂದ ನೆದರ್ಲ್ಯಾಂಡ್ ತಂಡವನ್ನು ಪರಾಜಯಗೊಳಿಸುವುದರ ಮೂಲಕ ಜಯ ತಮ್ಮದಾಗಿಸಿಕೊಂಡಿತು. ಆಸ್ಟ್ರೇಲಿಯಾದ ಗೋವರ್ಸ್ ಬ್ಲೇಕ್ ರವರು ಟೂರ್ನಿಯಲ್ಲಿ 7 ಗೋಲುಗಳನ್ನು ಗಳಿಸುವುದರ ಮೂಲಕ ಈ ಟೂರ್ನಿಯಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಕೀರ್ತಿಗೆ ಭಾಜನರಾಗಿದ್ದಾರೆ. ಅತಿ ಹೆಚ್ಚು ಗೋಲು ಗಳಿಸಿದ ತಂಡ ಆಸ್ಟ್ರೇಲಿಯಾ. 2018 ಅಂತಾರಾಷ್ಟ್ರೀಯ ಟೇಬಲ್ ಟೆನಿಸ್ ಫೆಡರೇಷನ್ ನೀಡುವ ಬ್ರೇಕ್ ಥ್ರೂ ಟೇಬಲ್ ಟೆನಿಸ್ ಸ್ಟಾರ್ ಪ್ರಶಸ್ತಿ ವಿಜೇತರು ಯಾರು? ಉತ್ತರ, ಮಣಿಕಾ ಬಾತ್ರಾ. ಕರ್ನಾಟಕದ 3 ವನ್ಯಜೀವಿ ಧಾಮಗಳನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಆ 3 ವನ್ಯಜೀವಿ ಧಾಮಗಳು ಯಾವುವು? ಉತ್ತರ, ಚಿತ್ರದುರ್ಗದ ಜೋಗಿಮಟ್ಟಿ, ತುಮಕೂರಿನ ತಿಂಬ್ಲಾಪುರ, ಬಾಗಲಕೋಟೆಯ ಎಡಹಳ್ಳಿ ಜಿಂಕೆಧಾಮ. ಈ ವನ್ಯಜೀವಿ ಧಾಮಗಳ ಸುತ್ತಲಿನ 10 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಲಾಗುತ್ತಿದೆ. ಈ ವಲಯಗಳಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ನಿಷೇಧವಿರುತ್ತದೆ ಹಾಗೂ ಹೋಟೆಲ್ ರೆಸಾರ್ಟ್ ನಿರ್ಮಾಣಕ್ಕೆ ಅವಕಾಶವಿಲ್ಲ. ಕೇಂದ್ರೀಯ ಕೃಷಿ ಸಚಿವಾಲಯ ನೀಡುವ ಕೃಷಿ ಕರ್ಮ ಪ್ರಶಸ್ತಿಯ ವಿಜೇತರ ರಾಜ್ಯ ಯಾವುದು? ಉತ್ತರ, ಜಾರ್ಖಂಡ್. ಜಾರ್ಖಂಡ್ನ ಮುಖ್ಯಮಂತ್ರಿ ರಘುಬರ್ ದಾಸ್, ಜಾರ್ಖಂಡ್ನ ರಾಜ್ಯಪಾಲರು ದ್ರೌಪದಿ ಮುರ್ಮು ಮತ್ತು ಜಾರ್ಖಂಡ್ನ ರಾಜಧಾನಿ ರಾಂಚಿ. ಭಾರತದ ಮೊದಲ ಮಾನವರಹಿತ ವೈಮಾನಿಕ ವಾಹನದ ಖಾಸಗಿ ವಲಯದ ಘಟಕದ ತಯಾರಿಕಾ ಕಂಪನಿಯನ್ನು ಯಾವ ಸ್ಥಳದಲ್ಲಿ ಪ್ರಾರಂಭಿಸಲಾಗುತ್ತಿದೆ? ಪ್ರಶ್ನೆಯನ್ನು ಇನ್ನೊಮ್ಮೆ ಹೇಳುತ್ತಿದ್ದೇನೆ. ಭಾರತದ ಮೊದಲ ಮಾನವರಹಿತ ವೈಮಾನಿಕ ವಾಹನದ ಖಾಸಗಿ ವಲಯ ಘಟಕದ ತಯಾರಿಕಾ ಕಂಪನಿಯನ್ನು ಯಾವ ಸ್ಥಳದಲ್ಲಿ ಪ್ರಾರಂಭಿಸಲಾಗುತ್ತಿದೆ? ಉತ್ತರ, ಹೈದರಾಬಾದ್ನ ಅದಾನಿ ಏರೋಸ್ಪೇಸ್ ಪಾರ್ಕ್ನಲ್ಲಿ. 2018-19 ವಿಶ್ವ ಟೂರ್ ಫೈನಲ್ ಬ್ಯಾಡ್ಮಿಂಟನ್ ಟೂರ್ನಿಯ ವಿಜೇತರು ಯಾರು? ಉತ್ತರ, ಭಾರತದ ಪಿ ವಿ ಸಿಂಧುರವರು ವಿಶ್ವ ಟೂರ್ ಫೈನಲ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಜಯಿಸುವುದರ ಮೂಲಕ ಈ ಸಾಧನೆ ಮಾಡಿದ ಭಾರತದ ಮೊದಲ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರರಾದರು. ಸಿಂಧುರವರು ಫೈನಲ್ ಪಂದ್ಯದಲ್ಲಿ ಜಪಾನಿನ ನಜೋಮಿ ಒಕುಹರಾರವರ ವಿರುದ್ಧ 2-0 ಅಂತರ ಸಾಧಿಸುವುದರ ಮೂಲಕ ಜಯ ತಮ್ಮದಾಗಿಸಿಕೊಂಡರು. ಪಿ ವಿ ಸಿಂಧುರವರ ಕೋಚ್ ಪುಲ್ಲೇಲ್ ಗೋಪಿಚಂದ್. ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗದ ನೂತನ ಕಾರ್ಯದರ್ಶಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ, ಅಶೋಕ್ ಕುಮಾರ್ ಸಿಂಗ್. 2019 ಹವಾಮಾನ ಬದಲಾವಣೆಯ ಪ್ರದರ್ಶನ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದಿರುವ ದೇಶ ಯಾವುದು? ಉತ್ತರ, ಸ್ವೀಡನ್. ಭಾರತವು ಈ ಸೂಚ್ಯಂಕದಲ್ಲಿ 11ನೇ ಸ್ಥಾನದಲ್ಲಿದೆ. ಕೊನೆಯ ಸ್ಥಾನ ಅಂದರೆ 60ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಇದೆ. ಸ್ವೀಡನ್ನ ರಾಜಧಾನಿ ಸ್ಟಾಕ್ಹೋಮ್ ಮತ್ತು ಸ್ವೀಡನ್ನ ಕರೆನ್ಸಿ ಕ್ರೋನಾ. 2018 ಅಡ್ಮಿರಲ್ ಕಪ್ನ ವಿಜೇತ ತಂಡ ಯಾವುದು? ಉತ್ತರ, ಇಟಲಿ ತಂಡ. 2ನೇ ಸ್ಥಾನದಲ್ಲಿ ಸಿಂಗಾಪುರ್, 3ನೇ ಸ್ಥಾನದಲ್ಲಿ
ಯುಎಸ್ಎ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಭಾರತವಿದೆ. ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ, ಡಿಸೆಂಬರ್ 7. ಭಾರತದ ಮೊದಲ ಬಾರಿಗೆ ಯಾವ ರಾಜ್ಯವು ಒಂದೇ ತುರ್ತು ಸೇವಾ ನಂಬರನ್ನು ಅಂದರೆ 112 ಜಾರಿಗೆ ತರುತ್ತಿದೆ? ಉತ್ತರ, ಹಿಮಾಚಲ ಪ್ರದೇಶ. ಒಂದೇ ತುರ್ತು ಸೇವಾ ನಂಬರ್ ಎಂದರೆ ಎಲ್ಲ ಬಗೆಯ ತುರ್ತು ಸೇವೆಗಳಿಗಾಗಿ ಅಂದರೆ ಅಗ್ನಿ ಅವಘಡ, ಪೊಲೀಸ್ ಹೀಗೆ ಮುಂತಾದವುಗಳಾಗಿ ಬೇರೆ ಬೇರೆ ನಂಬರ್ಗಳಿರದೆ ಕೇವಲ ಒಂದೇ ನಂಬರ್ ಅಂದರೆ 112 ಇರುತ್ತದೆ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಜಯರಾಮ್ ಠಾಕೂರ್, ಹಿಮಾಚಲ ಪ್ರದೇಶದ ರಾಜ್ಯಪಾಲರು ಆಚಾರ್ಯ ದೇವವ್ರತ್ ಮತ್ತು ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ. ಕೊಂಕಣ 2018 ಮತ್ತು ಅಜಯ್ ವಾರಿಯರ್ ಇದು ಯಾವ ದೇಶಗಳ ನಡುವಿನ ನೌಕಾಭ್ಯಾಸವಾಗಿದೆ? ಉತ್ತರ, ಭಾರತ ಮತ್ತು ಯುಕೆ. ಯಾವ ರಾಜ್ಯ ಸರ್ಕಾರವು ಶಿರಡಿಯಲ್ಲಿರುವ ಶಿರಡಿ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ನಿಂದ ಬಡ್ಡಿರಹಿತ 500 ಕೋಟಿ ರೂಪಾಯಿ ಸಾಲ ಪಡೆಯಲು ಒಪ್ಪಂದ ಮಾಡಿಕೊಂಡಿದೆ? ಉತ್ತರ, ಮಹಾರಾಷ್ಟ್ರ. ಈ ಹಣವನ್ನು ಸರ್ಕಾರವು ಕಾಲುವೆ ನಿರ್ಮಿಸಲು ಉಪಯೋಗಿಸಲಾಗುವುದು ಎಂದು ಸಮರ್ಥಿಸಿಕೊಂಡಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಮಹಾರಾಷ್ಟ್ರದ ರಾಜ್ಯಪಾಲರು ಸಿ ವಿದ್ಯಾಸಾಗರ್ ರಾವ್ ಹಾಗೂ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ. ವಿಶ್ವಬ್ಯಾಂಕ್ನ ವಲಸೆ ಮತ್ತು ಅಭಿವೃದ್ಧಿ ವರದಿಯ ಪ್ರಕಾರ ವಿದೇಶದಲ್ಲಿ ನೆಲೆಸಿರುವ ಸ್ವದೇಶಿಯರು ತಮ್ಮ ತಾಯ್ನಾಡಿಗೆ ರವಾನಿಸುವ ಹಣದ ಪ್ರಯೋಜನ ಪಡೆಯುವಲ್ಲಿ ಯಾವ ದೇಶವು ಮುಂಚೂಣಿಯಲ್ಲಿದೆ ಅಥವಾ ಮೊದಲ ಸ್ಥಾನದಲ್ಲಿದೆ? ಉತ್ತರ, ಭಾರತ. 2018 ವಿವಿಧ ದೇಶಗಳಿಂದ ಭಾರತಕ್ಕೆ ಬಂದಿರುವ ಹಣದ ಒಟ್ಟು ಮೌಲ್ಯ 866,000 ಕೋಟಿ ರೂಪಾಯಿ. ಸೌದಿ ಅರೇಬಿಯಾದ ಇಂಧನ ಸಚಿವ ಯಾರು? ಉತ್ತರ, ಖಾಲಿದ್ ಅಲ್ ಫಲಿಹ್. 2019 ಜನವರಿಯಿಂದ ದಿನಕ್ಕೆ 12 ಲಕ್ಷ ಬ್ಯಾರೆಲ್ಗಳಷ್ಟು ತೈಲ ಉತ್ಪಾದನೆ ತಗ್ಗಿಸಲು ಒಪೆಕ್ ಸದಸ್ಯ ರಾಷ್ಟ್ರಗಳು ಮತ್ತು ರಷ್ಯಾ ಮತ್ತು ಇತರೆ ರಾಷ್ಟ್ರಗಳು ನಿರ್ಧರಿಸಿವೆ. ಒಪೆಕ್ ಸದಸ್ಯ ರಾಷ್ಟ್ರಗಳು ದಿನಕ್ಕೆ 8 ಲಕ್ಷ ಬ್ಯಾರೆಲ್ಗಳ ತೈಲ ಉತ್ಪಾದನೆ ತಗ್ಗಿಸಲು ನಿರ್ಧರಿಸಿವೆ ಹಾಗೂ ರಷ್ಯಾ ಮತ್ತು ಇತರ ರಾಷ್ಟ್ರಗಳು ದಿನಕ್ಕೆ 4 ಲಕ್ಷ ಬ್ಯಾರೆಲ್ಗಳ ತೈಲ ಉತ್ಪಾದನೆ ತಗ್ಗಿಸಲು ನಿರ್ಧರಿಸಲಿವೆ. ಮಾರುಕಟ್ಟೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ತೈಲ ಪೂರೈಕೆಯಾಗುತ್ತಿರುವುದೇ ಈ ತೈಲ ಉತ್ಪಾದನೆ ತಗ್ಗಿಸಲು ಕಾರಣ ಎಂದು ಹೇಳಲಾಗುತ್ತಿದೆ. ಮೊದಲ ಬಾರಿಗೆ ಮಂಗಳ ಗ್ರಹದ ಶಬ್ದದ ಕಂಪನಗಳನ್ನು ದಾಖಲಿಸಿದ ಬಾಹ್ಯಾಕಾಶ ನೌಕೆ ಯಾವುದು? ಉತ್ತರ, ಮಂಗಳನ ಅಧ್ಯಯನ ನಡೆಸುತ್ತಿರುವ ನಾಸಾದ ಇನ್ಸೈಟ್ ಬಾಹ್ಯಾಕಾಶ ನೌಕೆ. ಗಂಟೆಗೆ 10-15 ಮೈಲು ವೇಗದ ಗಾಳಿಯು ಉಪಗ್ರಹದ ಸೌರ ಫಲಕಗಳ ಮೇಲಿಂದ ಹಾದು ಹೋದ ಸಂದರ್ಭದಲ್ಲಿ ದೂರದ ಗುಡುಗು ರೀತಿಯ ಶಬ್ದ ಕೇಳಿಸಿದೆ. ಉಪಗ್ರಹದಲ್ಲಿದ್ದ ಸಿಸ್ಮಾಮೀಟರ್ ಹಾಗೂ ಗಾಳಿ ಒತ್ತಡ ಅಳೆಯುವ 2 ಸೆನ್ಸರ್ಗಳು ಈ ಶಬ್ದ ಕಂಪನಗಳನ್ನು ಆಲಿಸಿವೆ. 1976 ಗ್ರಹದಲ್ಲಿ ಇಳಿದಿದ್ದ ನೌಕೆಗಳ ಧ್ವನಿಯನ್ನು ಗ್ರಹಿಸಿದ್ದರೂ ಅದು ಕೇಳಿಸಿಕೊಳ್ಳುವಷ್ಟು ತರಂಗಾಂತರ ಹೊಂದಿರಲಿಲ್ಲ. ಚೀನಾದ ಹೈನಾನ ದ್ವೀಪದ ಸನ್ಯಾದಲ್ಲಿ ನಡೆದ 68ನೇ ಸ್ಪರ್ಧೆಯಲ್ಲಿ ವಿಶ್ವ ಸುಂದರಿ ಕಿರೀಟವನ್ನು ಮುಡಿಗೇರಿಸಿಕೊಂಡವರು ಯಾರು? ಉತ್ತರ, ಮಿಸ್ ಮೆಕ್ಸಿಕೋ ವೆನೆಸ್ಸಾ ಫೋನ್ಸ್ ಡಿ ಲಿಯೋನ್. ಮುಷಿರುಲ್ ಹಸನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಪ್ರಸಿದ್ಧ ಇತಿಹಾಸಕಾರರು. ಭಾರತದ ವಿಭಜನೆ ಹಾಗೂ ದಕ್ಷಿಣ ಏಷ್ಯಾದಲ್ಲಿ ಇಸ್ಲಾಂ ಕುರಿತು ಬರಹಗಳಿಂದಾಗಿ ಹಸನ್ ಗುರುತಿಸಿಕೊಂಡಿದ್ದಾರೆ. ಇವರಿಗೆ ಪದ್ಮಶ್ರೀ ಪುರಸ್ಕಾರವೂ ಲಭಿಸಿದೆ. ಏನಿದು ವೈಟ್ ಟಾಪಿಂಗ್ ಯೋಜನೆ?
ಟಾರು ರಸ್ತೆಯ ಮೇಲೆ ಕಾಂಕ್ರೀಟ್ ಹೊದಿಕೆ ನಿರ್ಮಾಣ. ಮೊದಲ ಹಂತದಲ್ಲಿ ನಗರದ 29 ರಸ್ತೆಗಳಿಗೆ ಕಾಂಕ್ರೀಟ್ ಮೇಲು ಹೊದಿಕೆ ಹಾಕಿಸಲು ನಿರ್ಧರಿಸಿದೆ ಸರ್ಕಾರ. ಹೈದರಾಬಾದ್ನ ಮಧುಕಾನ್ ಪ್ರಾಜೆಕ್ಟ್ ಮತ್ತು NCC ಎಂಬ ಎರಡು ಕಂಪನಿಗಳಿಗೆ ಕಾಮಗಾರಿಯನ್ನು ಗುತ್ತಿಗೆ ನೀಡಿದೆ. ಈ ಯೋಜನೆಗೆ ಸರ್ಕಾರವು 986.46 ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ. ಗುತ್ತಿಗೆ ಒಪ್ಪಂದದ ಪ್ರಕಾರ 2017 ಆಗಸ್ಟ್ನಲ್ಲಿ ಕಾಮಗಾರಿ ಶುರುವಾಗಿದೆ. ಈ ವರ್ಷದ ಜುಲೈನಲ್ಲಿ ಪೂರ್ಣಗೊಳ್ಳಬೇಕಿತ್ತು, ಆದರೆ ಇಲ್ಲಿಯವರೆಗೂ ಕಾಮಗಾರಿ ಪೂರ್ಣಗೊಂಡಿರುವ ಪ್ರಮಾಣ 15% ಮಾತ್ರ. ರಾಜ್ಯ ಶಿಕ್ಷಣ ಇಲಾಖೆಯು ನಡೆಸಿದ ಉಪಗ್ರಹ ಆಧಾರಿತ ಮ್ಯಾಪಿಂಗ್ನಿಂದ ರಾಜ್ಯದ ಎಷ್ಟು ಗ್ರಾಮಗಳಲ್ಲಿ ಶಾಲೆಗಳು ಇಲ್ಲದಿರುವುದು ಬೆಳಕಿಗೆ ಬಂದಿದೆ. ಉತ್ತರ, 5272 ಗ್ರಾಮಗಳಲ್ಲಿ. ಗೋವಿಂದ ಸಮಿತಿಯ ವರದಿಯ ಅನ್ವಯ 2011 3000 ಹೆಚ್ಚು ಶಾಲೆಗಳನ್ನು ವಿಲೀನ ಮಾಡಲಾಯಿತು. ಹಾಗಾಗಿಯೇ ಇಂತಹ ಪರಿಸ್ಥಿತಿ ತಲೆದೋರಿದೆ. ಶ್ರೀಲಂಕಾದ ನೂತನ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ, ರನಿಲ್ ವಿಕ್ರಮಸಿಂಘೆ. ವಿಕ್ರಮಸಿಂಘೆರವರು 5ನೇ ಬಾರಿಗೆ ಅಧ್ಯಕ್ಷರಾಗುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ಮಾಜಿ ಅಧ್ಯಕ್ಷರಾಗಿದ್ದವರು ಮಹಿಂದ ರಾಜಪಕ್ಸೆ. ಶ್ರೀಲಂಕಾದ ರಾಜಧಾನಿ ಶ್ರೀ ಜಯವರ್ಧನಪುರ ಕುಟ್ಟೆ. ಇದು ಆಡಳಿತಾತ್ಮಕ ರಾಜಧಾನಿ ಮತ್ತು ವಾಣಿಜ್ಯ ರಾಜಧಾನಿ ಎಂದರೆ ಕೊಲಂಬೊ. ಶ್ರೀಲಂಕಾದ ರಾಷ್ಟ್ರಪತಿ ಮೈತ್ರಿಪಾಲ ಸಿರಿಸೇನಾ ಮತ್ತು ಶ್ರೀಲಂಕಾದ ಕರೆನ್ಸಿ ಶ್ರೀಲಂಕನ್ ರುಪಿ. ಛತ್ತೀಸ್ಗಢದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ, ಭೂಪೇಶ್ ಬಘೇಲ್. ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ್. ಛತ್ತೀಸ್ಗಢದ ರಾಜ್ಯಪಾಲರು ಆನಂದಿಬೆನ್ ಪಟೇಲ್. ರಾಜಸ್ಥಾನದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ, ಅಶೋಕ್ ಗೆಹ್ಲೋಟ್. ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿಗಳು ವಸುಂಧರಾ ರಾಜೇ, ರಾಜಸ್ಥಾನದ ಪ್ರಸ್ತುತ ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್, ರಾಜಸ್ಥಾನದ ರಾಜಧಾನಿ ಜೈಪುರ್ ಮತ್ತು ರಾಜಸ್ಥಾನದ ರಾಜ್ಯಪಾಲರು ಕಲ್ಯಾಣ್ ಸಿಂಗ್. ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ, ಕಮಲನಾಥ್. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್, ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್, ಮಧ್ಯಪ್ರದೇಶದ ರಾಜ್ಯಪಾಲರು ಆನಂದಿಬೆನ್ ಪಟೇಲ್. ತುರ್ಕ್ಮೇನಿಸ್ತಾನದ ಮೊದಲ ಮೆಸೇಜಿಂಗ್ ಆ್ಯಪ್ನ ಹೆಸರೇನು? ಉತ್ತರ, ಬಿಜ್ಬಾರ್ಡ್ನ ಮೆಸೆಂಜರ್ ಅಪ್ಲಿಕೇಶನ್ವು ಸಂದೇಶ, ವಿಡಿಯೋ, ಫೈಲ್ಸ್ ಮತ್ತು ಫೋಟೋಗಳನ್ನು ರವಾನಿಸುವ ಸೌಲಭ್ಯವನ್ನು ಹೊಂದಿದೆ. ತುರ್ಕ್ಮೇನಿಸ್ತಾನ್ ರಾಷ್ಟ್ರವು ತನ್ನ ರಾಷ್ಟ್ರದಲ್ಲಿ ಎಲ್ಲ ಪಶ್ಚಿಮ ರಾಷ್ಟ್ರಗಳಿಂದ ಒದಗಲ್ಪಡುವ ಸಾಮಾಜಿಕ ತಾಣಗಳಾದ ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆ್ಯಪ್ ಮತ್ತು ವೈಬರ್ ಮುಂತಾದವುಗಳಿಗೆ ನಿಷೇಧ ವಿಧಿಸಿದೆ. ತುರ್ಕ್ಮೇನಿಸ್ತಾನದ ರಾಜಧಾನಿ ಅಶ್ಕಾಬಾದ್ ಮತ್ತು ತುರ್ಕ್ಮೇನಿಸ್ತಾನದ ಕರೆನ್ಸಿ ಮನತ್. ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿ ನಡೆದ 2018 ಸಾಲಿನ ಭುವನ ಸುಂದರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ, ಫಿಲಿಪೈನ್ಸ್ನ ಕ್ಯಾಥ್ರಿಯಾನೋ ಗ್ರೇ. 67ನೇ ಭುವನ ಸುಂದರಿ ಸ್ಪರ್ಧೆ ಇದಾಗಿದೆ. 12ನೇ ಆವೃತ್ತಿಯ IPL ಹರಾಜಿನಲ್ಲಿ ಗರಿಷ್ಠ ಮೊತ್ತವನ್ನು ಪಡೆದ ಆಟಗಾರ ಯಾರು? ಉತ್ತರ, ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡವು ವರುಣ್ ಚಕ್ರವರ್ತಿರವರನ್ನು 8.4 ಕೋಟಿ ರೂಪಾಯಿ ನೀಡಿ ಖರೀದಿಸಿತು. ರಾಜಸ್ಥಾನದ ರಾಯಲ್ಸ್ ತಂಡವು ಜಯದೇವ್ ಉನದ್ಕತ್ರವರನ್ನು 8.4 ಕೋಟಿ ರೂಪಾಯಿ ನೀಡಿ ಖರೀದಿಸಿತು. ಹಾಗಾಗಿ ಇವರಿಬ್ಬರು ಗರಿಷ್ಠ ಮೊತ್ತವನ್ನು ಪಡೆದ ಆಟಗಾರರು. ಇನ್ನು ಗರಿಷ್ಠ ಬೆಲೆ ಪಡೆದ ವಿದೇಶಿ ಆಟಗಾರರು ಯಾರೆಂದರೆ, ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡವು ಸ್ಯಾಮ್ ಕರನ್ರವರನ್ನು 7.2 ಕರೋಡ್ ನೀಡಿ ಖರೀದಿಸಿತು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಕಾಲಿನ್ ಇಂಗ್ರಾಮರವರನ್ನು 6.4 ಕೋಟಿ ರೂಪಾಯಿ ನೀಡಿ ಖರೀದಿಸಿತು. 2019 25ನೇ ವರ್ಷದ ಆಳ್ವಾಸ್ ವಿರಾಸತ್ ಪ್ರಶಸ್ತಿಯ ವಿಜೇತರು ಯಾರು? ಉತ್ತರ, ಖ್ಯಾತ ಗಾಯಕ ಹರಿಹರನ್. ಹರಿಹರನ್ರವರಿಗೆ 100,000 ನಗದು ಸಹಿತ ಆಳ್ವಾಸ್ ವಿರಾಸತ್ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು.
ಯಾವ ರಾಜ್ಯ ಸರ್ಕಾರವು ದೇಶದಲ್ಲಿಯೇ ಮೊದಲ ಬಾರಿಗೆ ಸೆರೆ ಹಿಡಿಯಲಾದ ಆನೆಗಳಿಗೆ ವಂಶವಾಹಿ ಆಧಾರಿತ ಗುರುತಿನ ಚೀಟಿ ನೀಡುವ ವಿಶಿಷ್ಟ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ? ಉತ್ತರ, ಕೇರಳ. ರಾಜೀವ್ ಗಾಂಧಿ ಜೈವಿಕ ತಂತ್ರಜ್ಞಾನ ಕೇಂದ್ರದ ತಾಂತ್ರಿಕ ನೆರವಿನೊಂದಿಗೆ ಅರಣ್ಯ ಇಲಾಖೆ ಈ ಯೋಜನೆ ರೂಪಿಸಿದೆ. ಈ ಗುರುತಿನ ಚೀಟಿಗಳಲ್ಲಿ ಮೈಕ್ರೋ ಸ್ಯಾಟಲೈಟ್ ತಂತ್ರಜ್ಞಾನವನ್ನು ಅನುಸರಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಆನೆಗಳ ವೈಶಿಷ್ಟ್ಯವನ್ನು ಪತ್ತೆ ಹಚ್ಚಲು ಹಾಗೂ ಅವುಗಳ ಮೇಲಿನ ಮಾಲೀಕತ್ವದ ವಿವಾದ ಸೃಷ್ಟಿಯಾಗದಂತೆ ನೋಡಿಕೊಳ್ಳಲು ಈ ಗುರುತಿನ ಚೀಟಿಗಳು ಮಹತ್ವದ ಪಾತ್ರ ವಹಿಸಲಿವೆ. ಸೆರೆಗೊಳಗಾದ ಆನೆಗಳ ಅಕ್ರಮ ಮಾರಾಟ, ನಕಲಿ ಮಾಲೀಕತ್ವ ಹಾಗೂ ಇತರ ಅವ್ಯವಹಾರಗಳನ್ನು ತಡೆಯುವಲ್ಲಿಯೂ ಈ ಗುರುತಿನ ಚೀಟಿ ಉಪಯೋಗವಾಗುತ್ತದೆ. 2018 ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಪ್ರಶಸ್ತಿ ಯಾರಿಗೆ ಸಂದಿದೆ? ಉತ್ತರ, ಪಾಕಿಸ್ತಾನದ ಸಾಮಾಜಿಕ ಕಾರ್ಯಕರ್ತೆ ಆಸ್ಮಾ ಜಹಾಂಗೀರ್ ಅವರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿ ಲಭಿಸಿದೆ. ವಿಶ್ವಸಂಸ್ಥೆ ಸಾಮಾನ್ಯ ಅಧ್ಯಕ್ಷೆ ಮರಿಯಾ ಫೆರ್ನಾಂಡೋ ಎಸ್ಪನೋಸಾರ್ ಅವರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಜಹಾಂಗೀರ್ ಅವರ ಪುತ್ರಿ ಮುನಿಜೇರ್ ಅವರಿಗೆ ಪ್ರದಾನ ಮಾಡಿದರು. ಅಂತಾರಾಷ್ಟ್ರೀಯ ಮಹಿಳಾ 2020 ಕ್ರಿಕೆಟ್ನಲ್ಲಿ ವೇಗದ ಶತಕ ಗಳಿಸಿದ ಆಟಗಾರ್ತಿ ಯಾರು? ಉತ್ತರ, ವೆಸ್ಟ್ ಇಂಡೀಸ್ನ ಡಿಯಾಂಡ್ರಾ ಡಾಟಿನರ್ ಅವರು 38 ಎಸೆತಗಳಲ್ಲಿ ಶತಕ ಪೂರೈಸಿದ್ದಾರೆ. ಎರಡನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾದ ಗ್ರೇಸ್ ಹ್ಯಾರಿಸ್ ರವರು 42 ಎಸೆತಗಳಲ್ಲಿ ಶತಕ ಪೂರೈಸಿದ್ದಾರೆ. ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಭಾರತದ ಹರ್ಮನ್ಪ್ರೀತ್ ಕೌರ್ ಅವರು 49 ಎಸೆತಗಳಲ್ಲಿ ಶತಕ ಪೂರೈಸಿದ್ದಾರೆ. ಇದರಲ್ಲಿ ಮುಖ್ಯವಾದ ಅಂಶವೆಂದರೆ ಭಾರತದ ಹರ್ಮನ್ಪ್ರೀತ್ ರವರು ಬಗ್ಗೆ ಇದೆ, ಇದನ್ನು ನೆನಪಿಟ್ಟುಕೊಳ್ಳಬೇಕಾದ ಅಂಶ. ಇತ್ತೀಚೆಗೆ ಯಾವ ಯಾವ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ? ಉತ್ತರ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಮಿಜೋರಾಂ ಮತ್ತು ತೆಲಂಗಾಣ. ಫೋರ್ಬ್ಸ್ ಇಂಡಿಯಾ ವರದಿಯ ಪ್ರಕಾರ 2018 ಹೆಚ್ಚು ಆದಾಯ ಗಳಿಸಿದ 100 ಸೆಲೆಬ್ರಿಟಿಗಳ ಮಹಿಳೆಯರ ಪಟ್ಟಿಯಲ್ಲಿ ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿಯ ಎಷ್ಟನೇ ಸ್ಥಾನದಲ್ಲಿದ್ದಾರೆ? ಉತ್ತರ, ಸಿಂಧುರವರು 36.50 ಕೋಟಿ ರೂಪಾಯಿ ಗಳಿಸುವ ಮೂಲಕ 20 ಸ್ಥಾನದಲ್ಲಿದ್ದಾರೆ. ಸೈನಾ ನೆಹ್ವಾಲ್ ರವರ ಈ ಪಟ್ಟಿಯಲ್ಲಿ 58 ಸ್ಥಾನದಲ್ಲಿದ್ದಾರೆ. ಉತ್ತರ ಕರ್ನಾಟಕಕ್ಕೆ 9 ಕಚೇರಿಗಳ ಸ್ಥಳಾಂತರಕ್ಕೆ ಸಂಪುಟ ಒಪ್ಪಿಗೆ ನೀಡಿದೆ. ಈ ಕಚೇರಿಗಳು ಯಾವುವು? ಉತ್ತರ, ಕೃಷ್ಣಾ ಭಾಗ್ಯ ಜಲ ನಿಗಮ, ಕರ್ನಾಟಕ ನೀರಾವರಿ ನಿಗಮದ ಕೇಂದ್ರ ಕಚೇರಿ ಹಾಗೂ ನೋಂದಾಯಿತ ಕಚೇರಿಗಳು, ಕರ್ನಾಟಕ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ, ಸಕ್ಕರೆ ಅಭಿವೃದ್ಧಿ ನಿರ್ದೇಶನಾಲಯ ಹಾಗೂ ಕಬ್ಬು ಅಭಿವೃದ್ಧಿ ಆಯುಕ್ತರ ಕಚೇರಿ, ಕರ್ನಾಟಕ ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಯ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಅದನ್ನು ವಿಭಜಿಸಿ ಉತ್ತರ ಕರ್ನಾಟಕ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ವ್ಯವಸ್ಥೆ ಸ್ಥಾಪನೆ. ಕರ್ನಾಟಕದ ಮಾನವ ಹಕ್ಕು ಆಯೋಗದ 1 ಸದಸ್ಯರ ಕಚೇರಿ ಸ್ಥಳಾಂತರ. 2 ಮಾಹಿತಿ ಹಕ್ಕು ಆಯುಕ್ತರ ಕಚೇರಿ. 8 ಪ್ರಾಚ್ಯವಸ್ತು ಹಾಗೂ ಪುರಾತತ್ವ ಇಲಾಖೆಯ ನಿರ್ದೇಶನಾಲಯ. ಹಾಗೂ 9 ಕಚೇರಿ ಎಂದರೆ ಉಪ ಲೋಕಾಯುಕ್ತರ 1 ಕಚೇರಿ ಸ್ಥಳಾಂತರಿಸಲಾಗುತ್ತದೆ. ಅಮೆರಿಕಕ್ಕೆ ಭಾರತದ ನೂತನ ರಾಯಭಾರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ, ಹರ್ಷವರ್ಧನ್ ಶೃಂಗಲಾ. ಶೃಂಗಲಾರವರು ಬಾಂಗ್ಲಾದೇಶದ ಭಾರತೀಯ ಹೈಕಮಿಷನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅಮೆರಿಕಕ್ಕೆ ಭಾರತದ ಮಾಜಿ ರಾಯಭಾರಿಯಾಗಿದ್ದವರು ನವತೇಜ್ ಸರ್ನಾ. ಭಾರತದ ಮೊದಲ ಅತಿವೇಗದ ರೈಲು ಟ್ರೈನ್ 18 ಯಾವ ನಗರಗಳ ನಡುವೆ ಸಂಚಾರ ಆರಂಭಿಸಲಿದೆ? ಉತ್ತರ, ದೆಹಲಿ ಮತ್ತು ಆಗ್ರಾ. ಟ್ರೈನ್ 18 ವೇಗವು ಗಂಟೆಗೆ 180 ಕಿಲೋಮೀಟರ್ ಇರಲಿದೆ. ಪ್ರಧಾನಿ ನರೇಂದ್ರ ಮೋದಿರವರು 29 ಡಿಸೆಂಬರ್ ಈ ರೈಲು ಸಂಚಾರಕ್ಕೆ ನವದೆಹಲಿಯಲ್ಲಿ ಅಧಿಕೃತ ಚಾಲನೆ ನೀಡಲಿದ್ದಾರೆ. ನೀತಿ ಆಯೋಗವು 2022-23 ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ದೇಶಾದ್ಯಂತ ಎಷ್ಟು ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳನ್ನು ತ್ವರಿತವಾಗಿ ಸ್ಥಾಪಿಸಲು ಮುಂದಾಗಿದೆ? ಉತ್ತರ, 1.5 ಲಕ್ಷ. ಕೇಂದ್ರ ಸರ್ಕಾರವು
ಚಿನ್ನದ ಬಾಂಡ್ ಖರೀದಿಗೆ ನಿಗದಿಪಡಿಸಿರುವ ದರವೆಷ್ಟು? ಉತ್ತರ: ಪ್ರತಿ ಗ್ರಾಮ್ಗೆ 3,119 ರೂಪಾಯಿಗಳು. ಆನ್ಲೈನ್ನಲ್ಲಿ ಖರೀದಿಸುವವರು ಮತ್ತು ನಗದುರಹಿತ ರೂಪದಲ್ಲಿ ಪಾವತಿಸುವವರಿಗೆ ಬಾಂಡ್ನ ನೀಡಿಕೆ ಬೆಲೆಯಲ್ಲಿ ಪ್ರತಿ ಗ್ರಾಮ್ಗೆ 50 ರೂಪಾಯಿ ಕಡಿತ ನೀಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ಧರಿಸಿದೆ. ಈ ಹೂಡಿಕೆದಾರರಿಗೆ ಪ್ರತಿ ಗ್ರಾಮ್ ಚಿನ್ನದ ಬೆಲೆ 3,069 ರೂಪಾಯಿ ಇರಲಿದೆ. ಚಿನ್ನದ ಬಾಂಡ್ ಯೋಜನೆ. ಕೇಂದ್ರ ಸರ್ಕಾರವು 2015 ಚಿನ್ನದ ಬಾಂಡ್ ಯೋಜನೆಯನ್ನು ಜಾರಿಗೆ ತಂದಿತ್ತು. ಇದರ ಮುಖ್ಯ ಉದ್ದೇಶ ಭೌತಿಕ ರೂಪದಲ್ಲಿ ನಿಷ್ಪ್ರಯೋಜಕವಾಗಿರುವ ಚಿನ್ನವನ್ನು ಚಲಾವಣೆಗೆ ತರುವ ಮತ್ತು ಜನರ ಉಳಿತಾಯ ಮನೋಭಾವ ಬದಲಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು ಜಾರಿಗೆ ತಂದಿತು. ಈ ಯೋಜನೆಯಡಿ ಬಾಂಡ್ಗಳನ್ನು 1 ಗ್ರಾಂ ಚಿನ್ನದ ರೂಪದಲ್ಲಿ ನೀಡಲಾಗುವುದು. ಹೂಡಿಕೆ ಮಿತಿಗೆ ಕನಿಷ್ಠ 1 ಗ್ರಾಂ ಮತ್ತು 1 ಹಣಕಾಸು ವರ್ಷದಲ್ಲಿ ವ್ಯಕ್ತಿಯೊಬ್ಬ ಗರಿಷ್ಠ 4 ಕೆಜಿ ಮತ್ತು ಟ್ರಸ್ಟ್ಗಳಿಗೆ 20 ಕೆಜಿವರೆಗೆ ಖರೀದಿ ಮಿತಿ ನಿಗದಿಪಡಿಸಲಾಗಿದೆ. ಬ್ಯಾಂಕ್ಗಳು, ಆಯ್ದ ಅಂಚೆ ಕಚೇರಿಗಳು, ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ರಾಷ್ಟ್ರೀಯ ಮತ್ತು ಮುಂಬೈ ಷೇರು ವಿನಿಮಯ ಕೇಂದ್ರಗಳಲ್ಲಿ ಈ ಬಾಂಡ್ಗಳ ಮಾರಾಟ ಮಾಡಲಾಗುವುದು. ಕೈಗಾರಿಕಾ ನೀತಿ ಮತ್ತು ಉತ್ತೇಜನ ಇಲಾಖೆಯ ವರದಿಯ ಪ್ರಕಾರ ಹೊಸ ಉದ್ಯಮಗಳಿಗೆ ಉತ್ತೇಜನ ನೀಡಿ ಪೂರಕ ವಾತಾವರಣ ಕಲ್ಪಿಸಿಕೊಡುವಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ? ಉತ್ತರ: ಗುಜರಾತ್. ಅತ್ಯುತ್ತಮ ಸಾಧನೆಯ ರಾಜ್ಯಗಳ ಸಾಲಿನಲ್ಲಿ ಗುಜರಾತ್ ನಂತರದ ಸ್ಥಾನದಲ್ಲಿ ಕರ್ನಾಟಕ, ಕೇರಳ, ಒಡಿಶಾ ಮತ್ತು ರಾಜಸ್ಥಾನ ರಾಜ್ಯಗಳಿವೆ. ಏನಿದು ಸ್ಟಾರ್ಟಪ್ ಭಾರತ್ ಕ್ರಿಯಾ ಯೋಜನೆ? ಉತ್ತರ: ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ನವೋದ್ಯಮಿಗಳಿಗೆ ಉತ್ತೇಜನ ನೀಡುವ ಉದ್ದೇಶವನ್ನು ಹೊಂದಿದೆ. ಇದರ ಮುಖ್ಯ ಉದ್ದೇಶವೆಂದರೆ ನವೋದ್ಯಮಗಳಿಗೆ ತೆರಿಗೆ ಬಿಡುವು, ಇನ್ಸ್ಪೆಕ್ಟರ್ ರಾಜ್ ವ್ಯವಸ್ಥೆಯಿಂದ ಮುಕ್ತಿ ಮತ್ತು ಬಂಡವಾಳ ಗಳಿಕೆ ತೆರಿಗೆಯಿಂದ ವಿನಾಯಿತಿಯಂತಹ ಉತ್ತೇಜನಾ ಕ್ರಮಗಳನ್ನು ಕೈಗೊಳ್ಳುವುದು. ಇಂಡಿಯಾ ಎಂಪೈರ್ ಆ್ಯಂಡ್ ಫಸ್ಟ್ ವರ್ಲ್ಡ್ ವಾರ್ ಕಲ್ಚರ್ ರೈಟಿಂಗ್ಸ್ ಇಮೇಜಸ್ ಆ್ಯಂಡ್ ಸಾಂಗ್ಸ್ ಕೃತಿಯ ಕರ್ತೃ ಯಾರು? ಉತ್ತರ: ಶಂತನು ದಾಸ್. ಈ ಪುಸ್ತಕದಲ್ಲಿ ಮೊದಲ ಮಹಾಯುದ್ಧಕ್ಕೆ ಅವಿಭಜಿತ ಭಾರತದ ನೀಡಿದ ಕೊಡುಗೆ, ಯುದ್ಧದಲ್ಲಿ ಪಾಲ್ಗೊಂಡ ಸಿಪಾಯಿಗಳು, ಸಿಪಾಯಿಯೇತರ ಹಾಗೂ ನಾಗರಿಕ ಅನುಭವಗಳನ್ನು ದಾಖಲಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣಾರ್ಥ ರೂಪಾಯಿ ಎಷ್ಟರ ಮೌಲ್ಯದ ಮುಖಬೆಲೆಯ ನಾಣ್ಯಗಳನ್ನು ಬಿಡುಗಡೆ ಮಾಡಲಿದ್ದಾರೆ? ಉತ್ತರ: 100 ರೂಪಾಯಿ. ರೂಪಾಯಿ 100 ಮೌಲ್ಯದ ಈ ನಾಣ್ಯವು 35 ಗ್ರಾಂ ತೂಕವಿರುತ್ತದೆ. ನಾಣ್ಯದ ಒಂದು ಬದಿಯಲ್ಲಿ ವಾಜಪೇಯಿ ಅವರ ಭಾವಚಿತ್ರವಿದ್ದು ದೇವನಾಗರಿ ಲಿಪಿಯಲ್ಲಿ ಅವರ ಹೆಸರಿರುತ್ತದೆ. ವಾಜಪೇಯಿಯವರ ಜನನ 24 December 1924. ಅವರ ಜನ್ಮದಿನವನ್ನು BJP ಉತ್ತಮ ಆಡಳಿತ ದಿನವನ್ನಾಗಿ ಆಚರಿಸುತ್ತದೆ. ವಾಯುಮಾಲಿನ್ಯ ಕಾರಣದಿಂದಾಗಿ ದೆಹಲಿಯ ಎಷ್ಟು ಪ್ರದೇಶಗಳು ಅತ್ಯಂತ ಅಪಾಯಕಾರಿ ಮಟ್ಟದಷ್ಟು ವಾಯುಮಾಲಿನ್ಯ ಕಣಗಳನ್ನು ಹೊಂದಿವೆ? ಉತ್ತರ: 25 ಸ್ಥಳಗಳು. ಗಾಳಿಯ ಗುಣಮಟ್ಟವನ್ನು ಸೂಚಿಸುವುದು ಹೇಗೆ? 1 ಘನಮೀಟರ್ ಗಾಳಿಯಲ್ಲಿ ಇರುವ ಮಾಲಿನ್ಯಕಾರಕ ಕಣಗಳು ಸಂಖ್ಯೆ ಆಧರಿಸಿ ಗಾಳಿಯ ಗುಣಮಟ್ಟವನ್ನು ನಿರ್ಧರಿಸಲಾಗುತ್ತದೆ. ದೇಹದಲ್ಲಿರುವ ಮಲಿನ ಅಂದರೆ 201-330 ಮಾಲಿನ್ಯಕಾರಕ ಕಣಗಳಿರುವ ಸ್ಥಳಗಳ ಸಂಖ್ಯೆ 5, ಅತ್ಯಂತ ಮಲಿನ ಅಂದರೆ 301-400 PM ಇರುವ ಸ್ಥಳಗಳ ಸಂಖ್ಯೆ 11 ಹಾಗೂ ಅಪಾಯಕಾರಿಯಾಗಿರುವ 400-500 PM ಅಂದರೆ ಪೊಲ್ಯೂಟೆಂಟ್ ಮಾಲಿಕ್ಯುಲರ್ ಸ್ಥಳಗಳ ಸಂಖ್ಯೆ 25. ಇಂಡೋನೇಷ್ಯಾದ ಸುಂಡಾ ಜಲಾಶಯದಿಂದಿಯ ಬೀಚ್ಗಳಲ್ಲಿ ಅಪ್ಪಳಿಸಿದ ಸುನಾಮಿಯಿಂದಾಗಿ 222 ಸಾವಿಗೀಡಾಗಿದ್ದು 800 ಮಂದಿ ಗಾಯಗೊಂಡಿದ್ದಾರೆ. ಈ ಸುನಾಮಿಗೆ ಕಾರಣವೇನೆಂದು ಹೇಳಲಾಗುತ್ತಿದೆ. ಉತ್ತರ: ಅನಕ್ ಕ್ರಕೊಟೋವಾ ಜ್ವಾಲಾಮುಖಿ ಸ್ಫೋಟಕ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾ, ಇಂಡೋನೇಷ್ಯಾದ ಕರೆನ್ಸಿ ರುಪಿಯಾ, ಇಂಡೋನೇಷ್ಯಾದ ಅಧ್ಯಕ್ಷರು ಜೋಕೋ ವಿಡೋಡೋ. VVS ಲಕ್ಷ್ಮಣ್ 281 & Beyond ಕೃತಿಯ ಕರ್ತೃ ಯಾರು? ಉತ್ತರ: ಆರ್ ಕೌಶಿಕ್.
ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಯಾರು? ಉತ್ತರ, ಮನು ಬಳಿಗಾರ್. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಧಾರವಾಡದಲ್ಲಿ ನಡೆಯಲಿದೆ. ಕೇಂದ್ರ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿ ದೇಶದಲ್ಲೇ ಅತ್ಯಂತ ಉತ್ತಮ ಆಡಳಿತ ತೋರಿರುವ ಪೊಲೀಸ್ ಠಾಣೆ ಯಾವುದು? ಉತ್ತರ, ರಾಜಸ್ಥಾನದ ಕಲು ಪೊಲೀಸ್ ಠಾಣೆ. 2ನೇ ಸ್ಥಾನದಲ್ಲಿ ಕ್ಯಾಂಪ್ಬೆಲ್ ಬೇ ಪೊಲೀಸ್ ಠಾಣೆ, ಇದು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿದೆ. ಹಾಗೂ 3ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿರುವ ಫರಕ್ಕಾ ಪೊಲೀಸ್ ಠಾಣೆ. ಮಧ್ಯಪ್ರದೇಶದ ಯಾವ ವನ್ಯಜೀವಿ ಅಭಯಾರಣ್ಯವನ್ನು ರಾಷ್ಟ್ರೀಯ ಉದ್ಯಾನವನ್ನಾಗಿ ಪರಿವರ್ತಿಸಲು ನಿರ್ಧರಿಸಿದೆ? ಉತ್ತರ, ಕುನೋ ವನ್ಯಜೀವಿ ಅಭಯಾರಣ್ಯ. ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿರುವ ಏಷ್ಯಾದ ಸಿಂಹಗಳನ್ನು ಕುನೋಗೆ ಸ್ಥಳಾಂತರಿಸಲು ನಿರ್ಧರಿಸಲಾಗಿದೆ. ಕುನೋವು 750 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಪ್ರಸರಿಸಿಕೊಂಡಿದೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್, ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ಮತ್ತು ಮಧ್ಯಪ್ರದೇಶದ ರಾಜ್ಯಪಾಲರು ಆನಂದಿಬೆನ್ ಪಟೇಲ್. ಅಟಲ್ ಆಯುಷ್ಮಾನ್ ಉತ್ತರಾಖಂಡದ ಯೋಜನೆಯ ಮುಖ್ಯ ಉದ್ದೇಶವೇನು? ಉತ್ತರ, ಈ ಯೋಜನೆಯ ಅಡಿಯಲ್ಲಿ ಉತ್ತರಾಖಂಡದ ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿವರೆಗೆ ಹಣವನ್ನು ವೈದ್ಯಕೀಯ ಚಿಕಿತ್ಸೆಗಾಗಿ ನೀಡುವುದು. ಈ ಯೋಜನೆಯ ಲಾಭವನ್ನು 23 ಲಕ್ಷ ಕುಟುಂಬಗಳು ಪಡೆದುಕೊಳ್ಳಲಿವೆ. ಈ ಯೋಜನೆಯಲ್ಲಿ 1,350 ರೋಗಗಳಿಗೆ ಚಿಕಿತ್ಸೆ ದೊರೆಯಲಿದೆ. 2018 ಮೊಹಮ್ಮದ್ ರಫಿ ಅವಾರ್ಡ್ ಯಾರಿಗೆ ದೊರೆತಿದೆ? ಉತ್ತರ, ಲಕ್ಷ್ಮೀಕಾಂತ್ ಶಾಂತಾರಾಮ್ ಕುಡಾಲ್ಕರ್ ಮತ್ತು ಉಷಾ ಟಿಮೋಥಿ. ಮೊಹಮ್ಮದ್ ರಫಿ ಜೀವಮಾನ ಸಾಧನೆಯ ಪ್ರಶಸ್ತಿಯು ಲಕ್ಷ್ಮೀಕಾಂತ್ ಹಾಗೂ ಪ್ಯಾರೆಲಾಲ್ ರವರಿಗೆ ದೊರೆತಿದೆ. RBIನ ನೂತನವಾಗಿ 20 ರೂಪಾಯಿ ನೋಟನ್ನು ಬಿಡುಗಡೆ ಮಾಡಲು ಸಿದ್ಧತೆ ನಡೆಸುತ್ತಿದೆ. ಈ ನೋಟನ್ನು ಯಾವ ಸರಣಿಯಲ್ಲಿ ಪರಿಚಯಿಸಲಾಗುತ್ತಿದೆ? ಉತ್ತರ, ಮಹಾತ್ಮ ಗಾಂಧಿ ಸರಣಿಯಲ್ಲಿ. RBIನ 25ನೇ ಗವರ್ನರ್ ಶಕ್ತಿಕಾಂತ್ ದಾಸ್. RBIನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಹಾಗೂ ಇದು ಸ್ಥಾಪಿತವಾದ ವರ್ಷ 1 ಏಪ್ರಿಲ್ 1935 ಕೋಲ್ಕತ್ತಾದಲ್ಲಿ ಸ್ಥಾಪನೆಯಾಗಿದೆ. ಕಾರ್ಪೊರೇಷನ್ ಬ್ಯಾಂಕ್ನ ನೂತನ MD ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ CEO ಆಗಿ ಆಯ್ಕೆಯಾದವರು ಯಾರು? ಉತ್ತರ, PV ಭಾರತಿ. ಕಾರ್ಪೊರೇಷನ್ ಬ್ಯಾಂಕ್ನ ನೂತನ MD ಮತ್ತು CEO ಆಗಿದ್ದವರು ಅಂದರೆ ಮಾಜಿ ಜಯಕುಮಾರ್ ಗರ್ಗ. ಕಾರ್ಪೊರೇಷನ್ ಬ್ಯಾಂಕ್ನ ಕೇಂದ್ರ ಕಚೇರಿ ಮಂಗಳೂರಿನಲ್ಲಿದೆ. ಜ್ಯೋತಿಂದರ್ ಸಿಂಗ್ ರಾಂಧವಾ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಅಂತಾರಾಷ್ಟ್ರೀಯ ಗಾಲ್ಫ್ ಆಟಗಾರ. ಉತ್ತರ ಪ್ರದೇಶದ ದುದಾವಾ ರಾಷ್ಟ್ರೀಯ ಉದ್ಯಾನದಲ್ಲಿ ಕಾಡುಕೋಳಿ ಮತ್ತು ಕಾಡುಹಂದಿಯನ್ನು ಬೇಟೆಯಾಡಿದ್ದಾರೆ ಎಂಬ ಆರೋಪದಡಿ ಜ್ಯೋತಿಂದರ್ ಸಿಂಗ್ ರಾಂಧವಾ ಮತ್ತು ರಾಷ್ಟ್ರೀಯ ಮಟ್ಟದ ಶೂಟಿಂಗ್ ಪಟು ಮಹೇಶ್ ವಿರಾಜದಾರ್ರವರನ್ನು ಬಂಧಿಸಲಾಗಿದೆ. 2018 ಹಾಲ್ ಆಫ್ ಫೇಮ್ನ ಗೌರವಕ್ಕೆ ಪಾತ್ರರಾದ ಆಟಗಾರ ಯಾರು? ಉತ್ತರ, ರಿಕಿ ಪಾಂಟಿಂಗ್. ಪಾಂಟಿಂಗ್ ಅವರು 2012 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದರು. ಇವರು 168 ಟೆಸ್ಟ್ಗಳನ್ನು ಆಡಿ 13,378 ರನ್ಗಳನ್ನು ಗಳಿಸಿದ್ದಾರೆ. ಭಾರತದ ಬಾಕ್ಸಿಂಗ್ ತಂಡದ ನೂತನ ಕೋಚ್ ಯಾರು? ಉತ್ತರ, ಕೊಡಗಿನ ಚೇನಂಡ್ ಅಚ್ಚಯ್ಯ ಕುಟ್ಟಪ್ಪ. ಕುಟ್ಟಪ್ಪರವರು ಈ ಹುದ್ದೆಗೆ ನೇಮಕವಾದ ದಕ್ಷಿಣ ಭಾರತದ ಮೊದಲ ವ್ಯಕ್ತಿಯಾಗಿದ್ದಾರೆ. ಇತ್ತೀಚೆಗೆ ಇವರಿಗೆ ದ್ರೋಣಾಚಾರ್ಯ ಪುರಸ್ಕಾರವೂ ಬಂದಿದೆ. ದ್ವಿಜಿಂಗ್ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಉತ್ತರ, ಅಸ್ಸಾಂ. ಅಸ್ಸಾಂ 3ನೇ ದ್ವಿಜಿಂಗ್ ಉತ್ಸವವನ್ನು ಚಿರಾಗ್ನ ಏ ನದಿಯ ದಡದಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ. ಈ ಉತ್ಸವದ 12 ದಿನಗಳವರೆಗೆ ನಡೆಯಲಿದೆ. ಅಸ್ಸಾಂನ ಮುಖ್ಯಮಂತ್ರಿ ಸರ್ಬಾನಂದ್ ಸೋನುವಾಲ. ಭಾರತವು ಯಾವ ರಾಷ್ಟ್ರಕ್ಕೆ ಅದರ 12ನೇ ಪಂಚವಾರ್ಷಿಕ ಯೋಜನೆಯ ಸಲುವಾಗಿ 4,500 ಕೋಟಿ ರೂಪಾಯಿಗಳಷ್ಟು ಆರ್ಥಿಕ ನೆರವನ್ನು ನೀಡುತ್ತಿದೆ? ಉತ್ತರ, ಭೂತಾನ್. ಭೂತಾನ್ನ 12ನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ 2018-2022. ಭೂತಾನ್ನ ರಾಜಧಾನಿ ಥಿಂಫು, ಭೂತಾನ್ನ ಪ್ರಧಾನಮಂತ್ರಿ ಲೋಟೆ ಶೇರಿಂಗ್ ಮತ್ತು ಭೂತಾನ್ನ ಕರೆನ್ಸಿ ಕುಲ್ತ್ರುಮಾ.
ಸಾರಿ ಗುಲ್ತ್ರುಮ್. 26ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು? ಉತ್ತರ, ಬಿಹಾರದ ಭುವನೇಶ್ವರದಲ್ಲಿ. ಇದರ ಥೀಮ್ ವಿಜ್ಞಾನ ತಂತ್ರಜ್ಞಾನ ಮತ್ತು ಆವಿಷ್ಕಾರವು ಶುಚಿ ಹಸಿರು ಮತ್ತು ಆರೋಗ್ಯಕರ ರಾಷ್ಟ್ರಕ್ಕಾಗಿ. ಬಿಹಾರದ ರಾಜಧಾನಿ ಪಾಟ್ನಾ. ಇದರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಬಿಹಾರದ ರಾಜ್ಯಪಾಲರು ಲಾಲ್ಜೇ ಟಂಡನ್. ಯಾವ ರಾಷ್ಟ್ರದ ಸರ್ಕಾರವು ತನ್ನ ನಾಗರಿಕರು ಭಾರತದಲ್ಲಿ ಸರಕು ಮತ್ತು ಸೇವೆಗಳಿಗಾಗಿ ತಿಂಗಳಿಗೆ ಕೇವಲ 1,00,000 ರೂಪಾಯಿ ಹಣವನ್ನು ಮಾತ್ರ ಖರ್ಚು ಮಾಡುವಂತೆ ಆಜ್ಞೆ ಹೊರಡಿಸಿದೆ? ಉತ್ತರ, ನೇಪಾಳ. ನೇಪಾಳದ ರಾಜಧಾನಿ ಕಠ್ಮಂಡು. ನೇಪಾಳದ ಕರೆನ್ಸಿ ನೇಪಾಳಿಯನ್ ರುಪೀಸ್. ಆಂಧ್ರಪ್ರದೇಶವು ಅಮರಾವತಿಯಲ್ಲಿ ನೂತನ ಹೈಕೋರ್ಟನ್ನು ಪ್ರಾರಂಭಿಸಿದೆ. ಇದು ರಾಷ್ಟ್ರದ 8ನೇ ಹೈಕೋರ್ಟ್ ಆಗಿ ಕಾರ್ಯನಿರ್ವಹಿಸಲಿದೆ. ಉತ್ತರ, 25. ಹೈದರಾಬಾದ್ ಹೈಕೋರ್ಟ್ವು ಹೈದರಾಬಾದ್ ಮತ್ತು ತೆಲಂಗಾಣ ರಾಜ್ಯಗಳಿಗೆ ಸಾಮಾನ್ಯ ಕೋರ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿತ್ತು. 2014ರ ರಾಜ್ಯಗಳ ವಿಂಗಡಣೆಯ ನಂತರ 2014ರ ಆ್ಯಕ್ಟ್ ಆಂಧ್ರಪ್ರದೇಶಕ್ಕೆ ಪ್ರತ್ಯೇಕ ಹೈಕೋರ್ಟನ್ನು ಹೊಂದಲು ಅವಕಾಶ ನೀಡುತ್ತದೆ. ಜನವರಿ 1, 2019ರಂದು ಆಂಧ್ರಪ್ರದೇಶದ ನೂತನ ಹೈಕೋರ್ಟ್ ಕಾರ್ಯರೂಪಕ್ಕೆ ಬರಲಿದೆ. ಯಾವ ರಾಜ್ಯ ಸರ್ಕಾರವು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಭಾರತ ರತ್ನ ವಾಜಪೇಯಿ ಅಂತಾರಾಷ್ಟ್ರೀಯ ಶಾಲೆಗಳನ್ನು ತೆರೆಯಲು ನಿರ್ಧರಿಸಿದೆ? ಉತ್ತರ, ಮಹಾರಾಷ್ಟ್ರ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ. ಇದರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಮಹಾರಾಷ್ಟ್ರದ ರಾಜ್ಯಪಾಲರು ಸಿ ವಿದ್ಯಾಸಾಗರ್ ರಾವ್. ಮಧ್ಯಪ್ರದೇಶದ ಸರ್ಕಾರವು ನೀಡುವ 2018ರ ತಾನ್ಸೇನ್ ಸಮ್ಮಾನ ಪ್ರಶಸ್ತಿಗೆ ಆಯ್ಕೆಯಾದ ವ್ಯಕ್ತಿ ಯಾರು? ಉತ್ತರ, ಸಿತಾರ ವಾದಕಿ ಮಂಜು ಮೆಹ್ತಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರನ್ನು ಆರ್ಥಿಕ ಬಂಡವಾಳ ಚೌಕಟ್ಟಿನ ಸಮಿತಿಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ? ಉತ್ತರ, ಬಿಮಲ್ ಜಲನ್ರವರನ್ನು. ಹನೂರು ತಾಲೂಕಿನ ಸುಳ್ವಾಡಿ ಗ್ರಾಮದ ಕಿಚ್ಕುತ್ ಮಾರಮ್ಮ ದೇವಾಲಯದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ನೀಡಲಾದ ಪ್ರಸಾದದಲ್ಲಿ ಕ್ರಿಮಿನಾಶಕವನ್ನು ಸೇರಿಸಿದ್ದರಿಂದ 17 ಜನ ಸಾವನ್ನಪ್ಪಿದ್ದಾರೆ. ಬೆರೆಸಲಾಗಿರುವ ಕ್ರಿಮಿನಾಶಕದ ಹೆಸರೇನು? ಉತ್ತರ, ರೋಗರ್ ಕ್ರಿಮಿನಾಶಕ. ನಗರದ ವಿವಿಧ ಆಸ್ಪತ್ರೆಗಳಿಗೆ ದಾಖಲಾದ 90ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಿಗೆ ಅಟ್ರೋಪೈನ್ ಸಲ್ಫೇಟ್ ಔಷಧ ನೀಡಿದ್ದು ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಈ ಔಷಧವನ್ನು ಆರ್ಗನೋಫಾಸ್ಫರಸ್ ರಾಸಾಯನಿಕ ಅಂಶವನ್ನು ಸೇರಿಸಿದವರಿಗೆ ನೀಡಲಾಗುತ್ತದೆ. ಈ ರಾಸಾಯನಿಕ ಅಂಶಗಳ ಸಂಯೋಜನೆ ರೋಗರ್ ಕ್ರಿಮಿನಾಶಕನಲ್ಲಿದೆ. ಹೀಗಾಗಿ ಪ್ರಸಾದಕ್ಕೆ ಇದನ್ನೇ ಬೆರೆಸಿದ್ದಾರೆ ಎಂದು ಅಂದಾಜಿಸಲಾಗಿದೆ. 2018ರ ಮಿಸ್ಟ್ರೆಸ್ ಇಂಡಿಯಾ ಶೀರ್ಷಿಕೆಯನ್ನು ಪಡೆದವರು ಯಾರು? ಉತ್ತರ, ಮಧ್ಯಪ್ರದೇಶದ ದಿವ್ಯಾ ಪಟೀದರ್ ಜೋಶಿ. ಹಮೀದಿ ಕಾಶ್ಮೀರಿಯವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಉರ್ದು ಲೇಖಕ. ನರೇಂದ್ರ ಮೋದಿ ಕ್ರಿಯೇಟಿವ್ ಡಿಸ್ರಪ್ಟರ್ ದಿ ಮೇಕರ್ ಆಫ್ ನ್ಯೂ ಇಂಡಿಯಾ ಕೃತಿಯ ಕರ್ತೃ ಯಾರು? ಉತ್ತರ, ಆರ್ ಬಾಲಶಂಕರ್. ಈ ಪುಸ್ತಕವು ದೇಶದ ರಾಜಕೀಯದಲ್ಲಿ ಮೋದಿ ಪ್ರಭಾವ ಹಾಗೂ ಸಾಧನ ಬಗ್ಗೆ ಬೆಳಕು ಚೆಲ್ಲಲಿದೆ. ಈ ಪುಸ್ತಕದಲ್ಲಿ ಶಶಿ ತರೂರ್ ಕುರಿತು ಒಂದು ಇಡೀ ಅಧ್ಯಾಯವೇ ಇರಲಿದೆ. ದಿ ಪ್ಯಾರಡಾಕ್ಸಿಯಲ್ ಪ್ರೈಮ್ ಮಿನಿಸ್ಟರ್ ಕೃತಿಯ ಕರ್ತೃ ಶಶಿ ತರೂರ್. ಕೇದಾರ್ನಾಥ್ ಚಲನಚಿತ್ರ ನಿರ್ದೇಶಕರು ಯಾರು? ಉತ್ತರ, ಅಭಿಷೇಕ್ ಕಪೂರ್. ಸುಶಾಂತ್ ಸಿಂಗ್ ರಜಪೂತ್ ಸಾರಾ ಅಲಿಖಾನ್ ನಟಿಸಿರುವ ಈ ಚಿತ್ರ 2013ರಲ್ಲಿ ಸಂಭವಿಸಿದ ಪ್ರವಾಹ ಪರಿಸ್ಥಿತಿಯನ್ನು ಕಥೆಯಾಗಿ ಹೊಂದಿದೆ. ಹಿಂದೂ ಹುಡುಗಿಯೊಬ್ಬಳು ಮುಸ್ಲಿಂ ಯುವಕನನ್ನು ಪ್ರೀತಿಸುವ ಕಥೆ ಇದಾಗಿದ್ದು ಉಭಯ ಕೋಮುಗಳ ನಡುವೆ ಗಲಾಟೆಯಾಗುವ ಸಂಭವ ಇರುವುದರಿಂದ ಹಿಂದೂ ಪರ ಸಂಘಟನೆಗಳ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಉತ್ತರಾಖಂಡ್ನ 7 ಜಿಲ್ಲೆಗಳಲ್ಲಿ ಕೇದಾರನಾಥ್ ಚಿತ್ರ ಪ್ರದರ್ಶನಕ್ಕೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನಿಷೇಧ ವಿಧಿಸಿದ್ದಾರೆ. ದೇಶದ ಮೊದಲ ಕೃಷಿ ರಫ್ತು ನೀತಿಯನ್ನು ಉಪಯೋಗಿಸಿ ಸದ್ಯಕ್ಕಿರುವ 210,000 ಕೋಟಿ ರೂಪಾಯಿ
ಕೃಷಿ ರಫ್ತನ್ನು 2022 ವೇಳೆಗೆ 800,000,000,000 ರೂಪಾಯಿಗಳಿಗೆ ಹೆಚ್ಚಿಸಲು ಗುರಿ ನಿಗದಿ ಮಾಡಲಾಗಿದೆ. ಉತ್ತರ 420,000,000,000,000 ರೂಪಾಯಿ. 210,000,000,000 ರೂಪಾಯಿಗಳಷ್ಟು ಇದ್ದದ್ದನ್ನು 420,000,000,000,000 ರೂಪಾಯಿಗಳಾಗಿ ವಿಂಗಡಿಸಿ ಪರಿವರ್ತಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ದೇಶದ ಮೊದಲ ಕೃಷಿ ರಫ್ತು ನೀತಿಯಾಗಿದೆ. ಎಲ್ಲ ಬಗೆಯ ಸಾವಯವ ಮತ್ತು ಸಂಸ್ಕರಣಗೊಂಡ ಉತ್ಪನ್ನಗಳ ರಫ್ತಿಗೆ ಯಾವುದೇ ನಿರ್ಬಂಧವನ್ನು ದೇಶದ ಈ ಮೊದಲ ಕೃಷಿ ರಫ್ತು ನೀತಿಯು ಒಳಗೊಂಡಿಲ್ಲ. ಈರುಳ್ಳಿಯಂತಹ ಪ್ರಾಥಮಿಕ ಉತ್ಪನ್ನಗಳ ಬೆಲೆ ಮತ್ತು ಪೂರೈಕೆ ಪ್ರಮಾಣ ಆಧರಿಸಿ ಅವುಗಳ ರಫ್ತು ನೀತಿಯನ್ನು ಕಾಲಕಾಲಕ್ಕೆ ಪರಾಮರ್ಶಿಸಲಾಗುವುದು. ಬಾಹ್ಯಾಕಾಶಕ್ಕೆ ಮಾನವನನ್ನು ಕಳುಹಿಸುವ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋವು ಮಹತ್ವಾಕಾಂಕ್ಷಿ ಗಗನಯಾನಿ ಯೋಜನೆಯ ಮೂಲಕ 3 ಭಾರತೀಯ ಗಗನಯಾತ್ರಿಗಳನ್ನು ಯಾವ ವರ್ಷದಿಂದ ಬಾಹ್ಯಾಕಾಶಕ್ಕೆ ಕಳುಹಿಸಲು ಸಿದ್ಧತೆ ನಡೆಸಿದೆ. ಉತ್ತರ 2022. ದೇಶದ ಚೊಚ್ಚಲ ಮಾನವ ಸಹಿತ ಗಗನಯಾನಕ್ಕೆ ಅಂದಾಜು 10,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಸಂಪೂರ್ಣ ದೇಶೀಯ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ರಾಕೆಟ್ ಮತ್ತು ಗಗನನೌಕೆಯಲ್ಲಿ ಮಾನವನನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲಿರುವ 4ನೇ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಲಿದೆ. ಮೊದಲ 3 ದೇಶಗಳು ಯಾವೆಂದರೆ ಅಮೆರಿಕಾ, ರಷ್ಯಾ ಮತ್ತು ಚೀನಾ. 4ನೆಯದ್ದೇ ಭಾರತ. 2019 11ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಥೀಮ್ ಏನು? ಉತ್ತರ ನೈಸರ್ಗಿಕ ವಿಕೋಪ. ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಕೃತಿಯ ಕರ್ತೃ ಯಾರು? ಉತ್ತರ ಸಂಜಯ್ ಬಾರು. ಈ ಪುಸ್ತಕವನ್ನು ಆಧರಿಸಿಯೇ ಬಾಲಿವುಡ್ನಲ್ಲಿ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಎಂಬ ಚಲನಚಿತ್ರವೊಂದು ನಿರ್ಮಾಣ ಮಾಡಲಾಗುತ್ತಿದೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಅನುಪಮ್ ಖೇರ್ ಅವರು ಮನ್ಮೋಹನ್ ಸಿಂಗ್ ರವರ ಪಾತ್ರವನ್ನು ನಿಭಾಯಿಸಲಾಗಿದ್ದಾರೆ. ಈ ಚಿತ್ರ ನಿರ್ದೇಶಕರು ವಿಜಯ್ ರತ್ನಾಕರ್ ಗುಪ್ತಾ. 2019 ಛತ್ತೀಸ್ಗಢದ ಭಿಲಾಯಿಯಲ್ಲಿ ನಡೆದ ರಾಷ್ಟ್ರೀಯ ಮಹಿಳಾ ಟೆನ್ನಿಸ್ ಚಾಂಪಿಯನ್ಶಿಪ್ನ ವಿಜೇತ ತಂಡ ಯಾವುದು? ಉತ್ತರ ಕರ್ನಾಟಕ ತಂಡ. ಕರ್ನಾಟಕ ತಂಡವು 2-0 ಅಂತರದಲ್ಲಿ ಮಧ್ಯಪ್ರದೇಶ ತಂಡವನ್ನು ಪರಾಜಯಗೊಳಿಸಿತು. 2019 ICC ವಾರ್ಷಿಕ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು? ಉತ್ತರ ಸ್ಮೃತಿ ಮಂದಾನ. 2019 ICC ವಾರ್ಷಿಕ ODI ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಎಂಬ ಹಿರಿಮೆಯನ್ನು ಸಹ ತಮ್ಮದಾಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ತಮಿಳುನಾಡಿಗೆ ಅಪ್ಪಳಿಸಿದ ಸೈಕ್ಲೋನ್ ಹೆಸರೇನು? ಉತ್ತರ ಗಜ. ಕೇಂದ್ರ ಸರ್ಕಾರವು ತಮಿಳುನಾಡಿನ ನೆರವಿಗಾಗಿ ಒಂದು ಹೆಚ್ಚುವರಿ ಸಮಿತಿಯನ್ನು ನಿಯೋಜಿಸಿದೆ. ಈ ಸಮಿತಿಯ ಮುಂದಾಳತ್ವ ಹೊಂದಿರುವವರು ಕೇಂದ್ರೀಯ ಗೃಹ ಮಂತ್ರಿ ರಾಜನಾಥ್ ಸಿಂಗ್. ಗಜ ಸೈಕ್ಲೋನ್ನಿಂದಾಗಿ ನಷ್ಟವನ್ನು ಭರಿಸಲು ಕೇಂದ್ರ ಸರ್ಕಾರವು 1,142.12 ಕೋಟಿ ರೂಪಾಯಿ ಹಣವನ್ನು ಸಹಾಯಧನವಾಗಿ ನೀಡಿದೆ. ಅರ್ಲಿ ಇಂಡಿಯನ್ ದ ಸ್ಟೋರಿ ಆಫ್ ಅವರ್ ಆನ್ಸಿಸ್ಟರ್ಸ್ ಆ್ಯಂಡ್ ವೇರ್ ವಿ ಕೇಮ್ ಫ್ರಾಮ್ ಕೃತಿಯ ಕರ್ತೃ ಯಾರು? ಉತ್ತರ ಟೋನಿ ಜೋಸೆಫ್. ಈ ಕೃತಿಯ ಮೂಲ ಭಾರತೀಯರಾದ ಆರ್ಯರ ಬಗ್ಗೆ ಮಾಹಿತಿ ನೀಡುತ್ತದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿರವರು ಅಂಡಮಾನ್ ಮತ್ತು ನಿಕೋಬಾರ್ನ 3 ದ್ವೀಪಗಳನ್ನು ಮರುನಾಮಕರಣ ಮಾಡಿದ್ದಾರೆ. ಆ 3 ದ್ವೀಪಗಳು ಯಾವುವು ಮತ್ತು ಆ ಮರುನಾಮಕರಣಗೊಂಡ ಹೆಸರುಗಳೇನು? ಉತ್ತರ ರಾಸ್ ದ್ವೀಪವನ್ನು ಸುಭಾಷ್ ಚಂದ್ರ ಬೋಸ್ ದ್ವೀಪವೆಂದು, ನೇಲ್ ದ್ವೀಪವನ್ನು ಶಹೀದ್ ದ್ವೀಪವೆಂದು ಮತ್ತು ಹ್ಯಾವ್ಲಾಕ್ ದ್ವೀಪವನ್ನು ಸ್ವರಾಜ್ ದ್ವೀಪವೆಂದು ಮರುನಾಮಕರಣ ಮಾಡಲಾಗಿದೆ. 2018 ಬಾಲ್ಕನ್ ವರ್ಷದ ಕ್ರೀಡಾಪಟು ಪ್ರಶಸ್ತಿಯು ಯಾರಿಗೆ ದೊರೆತಿದೆ? ಉತ್ತರ ಕ್ರೊಯೇಷಿಯಾ ತಂಡದ ಕ್ಯಾಪ್ಟನ್ ಲುಕಾ ಮೋಡ್ರಿಕ್. ರಷ್ಯಾದ T90 ಟ್ಯಾಂಕರ್ಗಳ ದಾಳಿ ಸಾಮರ್ಥ್ಯವೆಷ್ಟು? ಉತ್ತರ 3-4 ಕಿಲೋಮೀಟರ್. ಭಾರತದ ಗಡಿಯಲ್ಲಿ 600 ರಷ್ಯಾದ T90 ಟ್ಯಾಂಕರ್ಗಳನ್ನು ನಿಯೋಜಿಸಲು ಪಾಕ್ ಸಿದ್ಧತೆ ನಡೆಸಿದೆ. ಭಾರತೀಯ ಕೈಗಾರಿಕಾ ಒಕ್ಕೂಟದ ಪ್ರಕಾರ 2019 GDP ಪ್ರಗತಿ ದರವೆಷ್ಟಿರಬಹುದೆಂದು ಅಂದಾಜಿಸಿದೆ? ಉತ್ತರ 7.5%.
ಭಾರತೀಯ ಕೈಗಾರಿಕಾ ಒಕ್ಕೂಟದ ಪ್ರಧಾನ ನಿರ್ದೇಶಕರು ಚಂದ್ರಜಿತ್ ಬ್ಯಾನರ್ಜಿ. 2018 ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿರುವವರು ಯಾರು? ಉತ್ತರ, ಭಾರತ. ಭಾರತವು 116 ರೇಟಿಂಗ್ ಪಡೆಯುವುದರ ಮೂಲಕ ಮೊದಲನೇ ಸ್ಥಾನದಲ್ಲಿದೆ. ಕ್ರಮವಾಗಿ 2 ಹಾಗೂ 3 ಸ್ಥಾನದಲ್ಲಿ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ಇದೆ. ವಿದೇಶದಲ್ಲಿ ಹೆಚ್ಚು ಟೆಸ್ಟ್ ಪಂದ್ಯಗಳನ್ನು ಗೆದ್ದ ಭಾರತದ ನಾಯಕ ಯಾರು? ಉತ್ತರ, ವಿರಾಟ್ ಕೊಹ್ಲಿ. ವಿರಾಟ್ ರವರು 24 ಟೆಸ್ಟ್ ಪಂದ್ಯಗಳನ್ನು ಆಡಿ 11 ಪಂದ್ಯಗಳಲ್ಲಿ ಜಯವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸೌರವ್ ಗಂಗೂಲಿಯವರು 28 ಟೆಸ್ಟ್ ಪಂದ್ಯಗಳನ್ನು ಆಡಿ 11 ಪಂದ್ಯಗಳಲ್ಲಿ ಜಯವನ್ನು ತಮ್ಮದಾಗಿಸಿಕೊಳ್ಳುವ ಮೂಲಕ 2 ಸ್ಥಾನದಲ್ಲಿದ್ದಾರೆ. ಧೋನಿರವರು 38 ಪಂದ್ಯಗಳಲ್ಲಿ ಆಡಿ 6 ಪಂದ್ಯಗಳಲ್ಲಿ ಜಯವನ್ನು ತಮ್ಮದಾಗಿಸಿಕೊಳ್ಳುವುದರ ಮೂಲಕ 3 ಸ್ಥಾನದಲ್ಲಿದ್ದಾರೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.